ವ್ಯಾಪಾರ ಹೇಗ್ ನಡೀತಾ ಇದೆ? ಚೆನ್ನಾಗ್ ಆಗ್ತಾ ಇದೆ ಕಣ್ಣ. ಆ ಕೊಂಪೆಲ್ ಇದ್ಕೊಂಡು ವ್ಯಾಪಾರ ಹಾಕಿರ್ಲ, ಏನೇ ಅಂಗಡಿ ಮುಂದೆ ತಂದಿಸಕ್ಕೆ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ ಕಣ್ಣ. ಬರ್ಲಾ? ಸರಿ ಕಣ್ಣ. ಓಕೆ. ಥ್ಯಾಂಕ್ ಯು, ಇಟ್ಸ್ ಓಕೆ, ಬರ್ತೀನಿ. ಶಾಪಿಂಗ್ ಹೋಗಿದ್ಯಾ? ಆಲ್ರೆಡಿ ಒಂದ್ ವಿಕೆಟ್ ಡೌನ್. ಏಯ್, ಡಬ್ಬ ನೋಡಿದ್ರೆ ಗೊತ್ತಾಗಲ್ವೇನು ಇದೇನ್ ಗುರು? ಸೆಂಟಿಮೆಂಟಲ್ ಹೊಡಿತಾವಳೆ. ಓ, ಒಳ್ಳೆ ಗತಿ ತರ ಪೋಸ್ ಕೊಡ್ತಾ ಇದ್ಯಾ? ನಿನ್ನಂತ ಮಿಟಕ್ಲಾಡಿ ನಾ ಎಷ್ಟ್ ಜನ ನಾನ್ ನೋಡಿಲ್ಲ ಅಂಕಲ್. ಆಫೀಸ್ ನಲ್ಲಿ ಆಂಟಿ? ಟಾಕೀಸ್ ನಲ್ಲಿ. ಹೌದು. ಪ್ಲೀಸ್ ಪುಟ್ಟ, ಪ್ಲೀಸ್ ಅಮ್ಮ, ನೀನ್ ನನ್ ಮುದ್ದು ಪುಟ್ಟ ಅಲ್ವಾ? ನೀನೇನ್ ಸ್ಪೆಷಲ್ ಆರ್ಡಿನರಿ ಅಂತ ನಾವು ನೋಡೋದ್ ಬೇಡ್ವಾ? ವಿಚ್ಚಮ್ಮ. ಓ, ಭಯದ? ಸರಿ ಬಿಡು, ನಾವೇನ್ ನೋಡ್ಕೊತೀವಿ. ನಿಮ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಬರ್ತಾ ಬರ್ತಾ ನಿಮ್ ಹಾವಳಿ ಜಾಸ್ತಿ ಆಗೋಯ್ತು. ಹೆಣ್ಮಕ್ಳು ಬೀದಿಲ್ ಓಡಾಡದೆ ಕಷ್ಟ ಆಗಿ ಹೋಗಿದೆ. ನಿಮ್ಮಿಂದ ಮಾನವಂತರು ಬದುಕೋ ಹಾಗೆ ಇಲ್ಲ. ನಿಮ್ ದಾಂದ್ಲೆ ನಿಲ್ಸಿ ಜನ ನೆಮ್ಮದಿಯಿಂದ ಬದುಕಾಕ್ ಬಿಟ್ರಪ್ಪ. ಬಿಟ್ಟ ಅಂದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ಜಪ ದಪ ಮಾಡದ್ ಬಿಟ್ಟು ಅಳ್ಳಾಡ್ಸ್ಕೊಂಡು ಬೀದಿಗೆ ಹಾಕ ಪಠ್ಯ. ಏಯ್ ಮಿಟುಕ್ಲಾಡಿ, ಇವತ್ ನಿನ್ನ ಅದೃಷ್ಟ ಚೆನ್ನಾಗಿದೆ. ಈ ಮುದಿಯ ಬಂದು ನಮ್ ಮೂಡೆಲ್ಲ ಅಪ್ಸೆಟ್ ಮಾಡಿದಾನೆ, ನೋಡ್ಕೋತೀನಿ. ಸರಿಯಾದ ಸಮಯಕ್ಕೆ ಬಂದು ನನ್ ಮಾನ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್. ನನ್ ಕರ್ತವ್ಯ ನಾನ್ ಮಾಡಿದೆ, ನೀನ್ ಹೋಗಮ್ಮ. ಥ್ಯಾಂಕ್ ಯು ಸರ್. ಅಯ್ಯೋ ದೇವ್ರೆ, ಎಂಥ ಕೆಟ್ಟ ಕಾಲ ಬಂತಪ್ಪ. ಇಂಥ ರಾಕ್ಷಸರನ್ನ ಮೃಗಗಳನ್ನ ಮನುಷ್ಯ ಹುಟ್ಟಿಸಿ ಜನಗಳನ್ನ ಅದ್ಯಾಕ್ ಕಾಡ್ತಾ ಇದೀಯ ನೀನು? ಮನುಷ್ಯತ್ವಕ್ಕೆ ಮಸಿ ಬೆಳೆದು ಮಾನವೀಯತೆಯನ್ನು ಕೊಲ್ತಾ ಇದ್ದಾರೆ. ಗಾಂಧಿ ಹುಟ್ಟಿದೆ ಈ ದೇಶದಲ್ಲಿ. ಅನ್ಯಾಯ, ಅಕ್ರಮ, ಅತ್ಯಾಚಾರಗಳು ನಡೀತಾ ಇದೆಯಲ್ಲ, ಇದನ್ನ ಹೇಳೋರು ಕೇಳೋರು ತಡೆಯೋರು ಯಾರು ಇಲ್ವೆ? ಒಬ್ರು ಬೇಡವೆ. ನಮಸ್ಕಾರ. ನಮಸ್ಕಾರ. ಇದೇನಿದು? ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಪ್ರೇಮಕ ನಾಯಕರು ಬಂದ್ರು. ನಮಸ್ಕಾರ. ಒಳಗಡೆ ದಯಮಾಡಿಸಿ ಬನ್ನಿ, ಎಲ್ಲ ದಾರಿ ಬಿಡಿ. ತುಂಬಾ ದಿವಸದಿಂದ ಈ ಮನೆಗೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ರಲ್ಲ, ಇಲ್ಲೇ ಇರುವಂತ ಸಮಯ ಬಂದ್ಬಿಟ್ಟಿದೆ. ದೊಡ್ಡಣ್ಣ, ನಿಮ್ಮೆಲ್ಲರು ಒಂದಿಗೆ ನಾನು ಒಬ್ನಾಗಿ ಬಾಳೋಣ ಅಂತ ನಿರ್ಧಾರ ಮಾಡಿ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಅದ ನಮ್ ಸೌಭಾಗ್ಯ ನಾಯಕ್ರಿ. ಈ ಮನೆ, ನಾವು ಮಾಡ್ತಾ ಇರೋ ವ್ಯಾಪಾರ ಎಲ್ಲ ನೀವು ಕೊಟ್ಟು ಭಿಕ್ಷೆ. ಇನ್ಮೇಲಿಂದ ನಿಮ್ಮ ಮಾರ್ಗದರ್ಶನದಲ್ಲೇ ನಾವೆಲ್ಲ ಮುಂದುವರಿತೀವಿ. ಹಿಂದಾಗಿದ್ದನ್ನೆಲ್ಲ ಮರ್ತ್ಬಿಡಿ. ನಿಮ್ ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು ಒಳ್ಳೆ ಹೋಮ ಮಾಡ್ಸೋಣ, ಏನಂತೀರಾ? ಆಯ್ತು. ಓಂ ಗಂಗಣಪತಯೇ ಸ್ವಾಹಾ.
ಓಂ ಗಂಗಣಪತಯೇ ಸ್ವಾಹ ಓಂ ಗಂಗಣಪತಯೇ ಸ್ವಾಹ ಓಂ ಗಂಗಣಪತಯೇ ಸ್ವಾಹ ಓಂ ಗಂಗಣಪತಯೇ ಸ್ವಾಹ ಓಂ ಏಕಂ ದ್ವೇ ಚತ್ವಾರಿ ಸ್ವಾಹ ಮಹಾಗಣಪತಯ ಇದಂ ನಮಃ ಕೇಶವಾಯ ಸ್ವಾಹ ಓಂ ಭೂಃ ಓಂ ಭುವಃ ಓಂ ಸುಭಃ ಓಂ ಅಹಃ ಓಂ ಜನಃ ಓಂ ಪೂರ್ಣಾಹುತಿಮುತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿ ಅಸ್ಯಾಮೇವ ಪ್ರತಿಷ್ಠತಿ ಶರಣ ಮಾಡಿದ್ದು ಒಲೆ ಮೇಲೆ ಇಡು, ಆರ್ತಿ ಅಲ್ಲಿ ಇಟ್ಟು ಮುಂದಿನ ಕೆಲಸ ನೋಡಮ್ಮ, ಹೋಗ್ರಮ್ಮ ಎಲ್ಲ ಕೆಲಸ ನೋಡೋಗಿ. ಹತ್ತಿ ಮೇಲೆ ಇಟ್ಕೋ, ಆ ನೀರಿನ ಬಗ್ಗೆ ತಗೊಂಡೋಗ ಅಲ್ಲಿಡ. ನೋಡಯ್ಯ ಅದಕ್ಕೆ ಉಪ್ಪು ಸರಿಯಾಗಿ ಹಾಕು. ಸುಮ ಆಲೂಗಡ್ಡೆ ಚಿಪ್ಸ್ನ ನೀಟಾಗಿ ಮಾಡ್ಬೇಕು, ಗೊತ್ತಾಯ್ತಾ? ಏ ಶರಣ, ಆ ಭೋಗಪ್ಪನ ಗಡಿಗೆ ಪೋಟಿ ಹಾಕಿ ಬಂದೇನೋ? ನನ್ನ ಕರ್ಮ, ಕೆಲಸ ನೋಡು, ನಾನು ಮಾಡ್ತೀನಿ. ಉಪ್ಪಿನ ಕಾಲದಲ್ಲಿ ಮಕ್ಕಳಾಗ್ತಾರೆ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ದಡ್ಡಿ ನಾನು. ಸಾಯೋ ಕಾಲದಲ್ಲಿ ಇಂಥ ನಾಯಕರು ನಮ್ಗೆ ಆಶ್ರಯ ಕೊಡ್ತಾರೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಹೆತ್ತ ಕರುಳನ್ನೇ ಕತ್ತರಿಸುವಂಥ ಕೆಟ್ಟ ಮಕ್ಕಳಿಗೆ ನನ್ನ ಜನ್ಮನೇ ಕೊಡ್ತಿರ್ಲಿಲ್ಲ. ಹೆತ್ತ ತಂದೆ ತಾಯಿ ನನ್ನ ಕೈನ ನಮ್ಮ ಅಣ್ಣನ ಕೈಯಲ್ಲಿಟ್ಟು ಕಣ್ಮುಚ್ಕೊಂಡ್ರು. ಅಣ್ಣ ಅಂತ ಕರೆಸ್ಕೊಳ್ಳೋ ಆ ಹೆಂಡತಿ ಗುಲಾಮನ ತಂಗಿಯಾಗಿರೋದಕ್ಕಿಂತ ಸಾಯೋದೇ ವಾಸಿ ಅಂತ ತಿಳಿದಿದ್ದು ನನಗೆ. ನಾಯಕರಂತ ಅಣ್ಣ ಸಿಗ್ತಾರೆ ಅಂತ ನಾನು ಕನ್ಸು ಮನಸ್ಸಿನಲ್ಲೂ ಭಾವಿಸಿರ್ಲಿಲ್ಲ. ಮಗ ಸೊಸೆ ಸೇರಿ ನನ್ನ ಟಿ ಬಿ ಪೇಷಂಟು ಅಂತ ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ನಾಯಕರು ನನ್ನ ಆಸ್ಪತ್ರೆಗೆ ಸೇರಿಸಿ ನನ್ನ ರೋಗ ಎಲ್ಲ ವಾಸಿ ಮಾಡಿಸಿ ಇಲ್ಲಿ ನನಗೆ ಆಶ್ರಯ ಕೊಟ್ರು. ನಮಸ್ಕಾರ. ನಮಸ್ಕಾರ, ಬನ್ನಿ ನಾಯಕರೇ. ನೀವ್ ಯಾಕೆ ಬರೋಕ್ ಹೋದ್ರಿ ನಾಯಕರೇ? ಹೇಳಿ ಕಳಿಸಿದ್ರೆ ನಾನೇ ನಿಮ್ ಮನೆ ಬಾಗಿಲಿಗೆ ಬರ್ತಿದ್ದೆ. ಅಯ್ಯೋ, ನಮಗೆ ದುಡ್ಡು ಕೊಡೋದಣಿ, ಊಟ ಹಾಕೋ ಅನ್ನದಾತರು ನೀವು. ನಿಮ್ಮನ್ನ ಮನೆ ಮುಂದೆ ಬರಮಾಡ್ಕೊಳ್ಳೋದು ಒಂದೇ, ಹಾಲು ಉಣಿಸಿದ ತಾಯಿನ ಹೊಸಲಾಚೆ ದಬ್ಬೋದು ಒಂದೇ. ದೊಡ್ಡ ಮಾತು, ದೊಡ್ಡೋರ್ ಮಾತು, ನಾವದನ್ನ ಪಾಲಿಸ್ತಾ ಇದ್ದೀವಷ್ಟೇ. ಮನೆಯಿಂದ ಸರಬರಾಜ್ ಆಗ್ತಾ ಇರೋ ವಸ್ತುಗಳೆಲ್ಲ ಹೇಗಿವೆ? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಜನ ಮೆಚ್ಚಿ ಮಾತಾಡ್ತಿದ್ದಾರೆ, ಹಾಗೆ ಮಾರ್ಕೆಟ್ ಅಲ್ಲಿ ಕೂಡ ಡಿಮ್ಯಾಂಡ್ ತುಂಬಾ ಇದೆ. ನಿಮ್ಮ ಅಭಿಪ್ರಾಯ ತಿಳ್ಕೋಬೇಕು ಅಂತಲೇ ನಾನೇ ಬಂದಿದ್ದು. ನಿಮ್ ವಿಶ್ವಾಸನ ನಾವು ಯಾವತ್ತೂ ಮರೆಯೋದಿಲ್ಲ. ವಿಶ್ವಾಸ ಅನ್ನೋ ಮರ ಬೇರೆಯವ್ರು ಬೇಕಾದ್ರೆ ಹಣ ಅನ್ನೋ ನೀರನ್ನ ಹಾಕ್ತಾ ಇರ್ಬೇಕು. ಒಂದ್ ನಿಮಿಷ ಇರಿ, ತಗೊಳ್ಳಿ. ನಿಮ್ ವಿಶ್ವಾಸ ಹೀಗೆ ಇರಲಿ, ಬರ್ತೀನಿ. ನಮಸ್ಕಾರ, ನಾವೇನ್ ಬರ್ತೀವಿ. ಏನಪ್ಪ ಇದು? ನಾನು ಈ ಮನೆ ಕಾಲಿಟ್ಟಾಗಿಂದ ನಿಮ್ಮೆಲ್ರಿಗೂ ಏನಾದ್ರೂ ಕೊಡಬೇಕು ಅನ್ಕೊಂಡಿದ್ದೆ, ಆದ್ರೆ ಕೆಲಸದ ಒತ್ತಡದಲ್ಲಿ ಕೊಡಕ್ಕಾಗಲಿಲ್ಲ. ಇವತ್ತದ ಕಾಲ ಕೊಡ್ಬೋದು. ನಾಯಕ್ರೆ, ನೀವೇನಾದ್ರೂ ಕೊಟ್ರೇನೆ ನಿಮ್ಗೆ ಈ ಮನೇಲಿ ಪ್ರೀತಿ ವಿಶ್ವಾಸ ಸಿಗುತ್ತೆ ಅನ್ಕೊಂಡಿದ್ದೀರಾ? ಅಯ್ಯೋ, ಹಾಗೇನಿಲ್ಲಮ್ಮ. ನಾಯಕ್ರೆ, ನಿಮ್ ಮುಖ ನೋಡಿದ್ರೆ ಸಾಕು, ವಯಸ್ಸು ಕಡಿಮೆ ಆಗುತ್ತೆ, ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ತಿಳಿದ್ರು ಮುದಿ ಜೀವಿ ನಾನು. ನಮಗೆ ಬೇಕಾಗಿರೋದು ಬಟ್ಟೆ ಬರೆಯಲ್ಲ ನಾಯಕ್ರೆ, ನಿಮ್ ಪ್ರೀತಿ. ಅಣ್ಣ ತಮ್ಮ ಬಂಧು ಬಳಗ ಸ್ಥಾನದಲ್ಲಿ ನಿಂತು ಕಾಪಾಡ್ತಾ ಇರೋ ಈ ನಿಮ್ಮ ಬಾಂಧವ್ಯ, ದೇವ್ರು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಹೋದ್ರು ನಾನಿಲ್ಲಿದ್ದೀನಿ ಅಂತ ಆಶ್ರಯ ಕೊಟ್ಟು ಕಾಪಾಡ್ತಿರೋ ಈ ನಿಮ್ ವಿಶಾಲವಾದ ಹೃದಯ. ಜನ್ಮ ಅನ್ನೋದು ಮುಂದೊಂದಿದ್ರೆ ನಿಮ್ ಮಗಳಾಗಿ ಹುಟ್ಟಿ ನಿಮ್ ಋಣಾನ್ ತೀರಿಸ್ತೀನಿ ನಾಯಕ್ರೆ. ಹಾಗೆ ಬಿಡಿ ತಾಯಿ, ಬಿಡ್ತು, ನಾನು ನಿಮ್ ಮಗ ಇದ್ದಾಗ. ಯಾಕೆ ಅಳ್ತಾ ಇದೀಯ ಪ್ರೇಮ? ದೀನ ದಲಿತರಿಗೆ ಬಂಧುವಾಗಿ, ದಿಕ್ಕಿಲ್ದವರಿಗೆ ಅಣ್ಣನಾಗಿ, ತಪ್ಪಲೆಗಳಿಗೆ ಬಂಧುವಾಗಿ, ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲರನ್ನೂ ಕಾಪಾಡ್ತಿರೋ ನಿಮ್ಮಂತ ಉದಾರ ಮನಸ್ಸಿರೋರ್ನ ಪಡ್ತಿರೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ.
ನಕ್ಷತ್ರ ತುಂಬಿದೆ ನಿಮ್ದೇನೆ ಬೆಳಕೆಲ್ಲ, ಎಲ್ಲೆಂದು ಸಂತೋಷವೇ ಉಲ್ಲಾಸವೇ, ಬಾಳಲ್ಲಿ ತುಂಬಿದೆ ಸ್ನೇಹದ ಸಿರಿಯನು ನೀ. ತಾಯಿಯನ್ನು ಕಾಣೆವು ತಂದೆಯನ್ನು ಕಾಣೆವು, ಬಂಧು ಬಳಗ ಯಾರು ಇಲ್ಲ. ತಾಯಿ ತಂದೆ ಬಂಧುವು ನೀನೆ ನಮ್ಮ ಪಾಲಿಗೆ, ಪೂಜೆ ಮಾಡು ದೈವ ನೀನು. ಇಂಥ ಪ್ರೀತಿಯ ಎಲ್ಲ ಕಾಣೆವು ನಮ್ಮ ಪಂಚ ಪ್ರಾಣ ನೀನು. ಪ್ರೀತಿ ಪ್ರೇಮದ ಪಾಠ ಕಲಿಸಿದ ಮರೆಯದಂತ ಗುರು ನೀನು. ಮಾತಾಡ್ತಾ ಇದ್ರೆ ಒಂದ್ ಕೆಲ್ಸನು ಆಗೋದಿಲ್ಲ. ಇದನ್ನ ತೂಕ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಲೆಕ್ಕ ಕೊಟ್ಬಿಟ್ಟು ಬರ್ಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮಗ್ ಕೆಟ್ಟ ಹೆಸರು ಬರುತ್ತೆ. ಹುಷಾರು ಹಂಗೇನಾರು ಆದ್ರೆ ಅದ್ ನಿನ್ನಿಂದಾನೆ ಒಟ್ಟ ಅಂದ್ರೆ ಕೆಲಸ ನೋಡಕ್ಕ. ಏನ್ ಪ್ರೇಮವಾ, ಬಹಳ ಖುಷಿ ಆಗಿದ್ಯಾ? ಏನ್ ಸಮಾಚಾರ? ಯಾರ್ ಕಾಗ್ದ? ನನ್ ತಂಗಿ ಮಾಲಾ ಬರ್ತಿದ್ದಾಳೆ, ನಾಳೆ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಹೌದಾ? ಹಂಗಾದ್ರೆ ಈ ಮನೆಯಲ್ಲಿ ಇನ್ಮೇಲಿಂದ ಮಿಂಚು ಗುಡುಗು ಸಿಡ್ಲು ಎಲ್ಲ ಆರ್ಭಟ ಶುರು ಆಗೋಯ್ತದೆ. ಒಟ್ಟ ಅಂದ್ರೆ ಹೋಗಲಿ, ಬಂದ್ಬಿಟ್ಟ. ಹೌದಜ್ಜಿ. ಎಸ್ ಸರ್, ನಾನು ಈಗಾಗಲೇ ಕೇಳಿದ ವಾರಂಟ್ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ ಸರ್? ಬಹಳ ಸ್ಪೀಡ್ ಆಗಿದೀಯ. ರೋಡ್ ಹಂಪ್ಸ್ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ದೇನೆ ಗಾಡಿ ಓಡ್ಸಕ್ ಹೋಗಿ ಬಾಡಿ ಜಾಮ್ ಆದೀತು. ಹುಷಾರು. ಪಾ
ಸರೆಂಡರ್ ಆಗು. ನೀನು ನಿಂತಮ್ಮ ಹರಿ ಮಾಡ್ತಿರೋ ಅನ್ಯಾಯಗಳನ್ನ ಮಟ್ಟ ಹಾಕೋ ಸಮಯ ಬಂದ್ಬಿಡ್ತು ನೋಡು. ಈಗ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಆಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ ಜೀವನೇ ಇರೋದಿಲ್ಲ. ಸರೆಂಡರ್ ಆಗು. ಈಗಲೂ ಅರೆಸ್ಟ್ ಮಾಡ್ತೀಯ? ಹಪ್ಪಳ ಎಲ್ಲ ಚೆನ್ನಾಗಿ ಒಣಗಾಕ್ರಮ್ಮ. ಅಕೋ ಎಣ್ಣೆ ಕಾದಿರ್ಬೇಕು ನೋಡು, ವಾಸನೆ ಬರ್ತದೆ. ನಿಶ್ಚಯ ಇನ್ನೊಂಚೂರು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿತ್ತು. ಏನ ಸಾರ ಇವ್ರ ಕ್ಯಾಮೆ ನೋಡೋಗು. ಬಂದ್ಬಿಟ್ಟ ಇಲ್ಲಿ ಬೊಡ್ಡಿ ಐದ ಏನ್ಲ ಸರ್, ಒಂದ್ 100 ರೂಪಾಯಿಗೆ ಹಪ್ಪಳ ಕೊಟ್ರೆ ತಗೊಂಡೋಗಿ ಮಾರ್ಕೊಂಡು ಬಂದು ದುಡ್ಡು ಕೊಡ್ತೀನಿ ಸರ್. ಅಂದ್ರೆ ನಿಂತ ದುಡ್ಡಿಲ್ಲ? ಇಲ್ಲ ಸರ್, ನಾವು ನಿನಗೆ ಕಡ ಕೊಡ್ಬೇಕು. ಕೊಟ್ರೆ ಕೊಟ್ರೆ ಚೆನ್ನಾಗಿ ನುಂಗಿ ನೀರು ಕುಡಿದು ನಮಗೆ ನಾಮ ಇಟ್ಟು ಮಕ್ಕಳ ಊರ್ ಕಡೆ ಬಸ್ ಹತ್ಬಿಡ್ತೀರಾ? ಕಲ್ಕಳ ಇಲ್ಲಿಂದ ಬೆಳಗಾದ್ರೆ ನಿನ್ನಂತವ್ರು 100 ಜನ ಎಟ್ಟಿ ತಾಕ್ ಬರ್ತಾರೆ. ನಮ್ ತಾಯಿಗೆ ಮೈಯಲ್ಲಿ ಹುಷಾರಿಲ್ಲ ಸರ್, ಡಾಕ್ಟರ್ ಬರ್ಕೊಟ್ಟಿರೋ ಔಷಧಿ ತಂದ್ಕೋಣ ಅಂದ್ರೆ ಜೇಬಲ್ ಒಂದ್ ಕಾಸು ಇಲ್ಲ ಸರ್. ದಯವಿಟ್ಟು ಹಪ್ಪಳ ಸಾಲ ಕೊಟ್ರೆ ಅದನ್ ಮಾರ್ಬಿಟ್ಟು ಪೂರ್ತಿ ಹಣ ನಿಮ್ ಕೈಗೆ ತಂದ್ಕೊಡ್ತೀನಿ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಇಲ್ಲ ಇವನ ಲೈ, ನಿನ್ ಹೆಸರು ಕೇರಾ ಪಡ್ರಸು ಗೊತ್ತಿಲ್ಲದೆ 100 ರೂಪಾಯಿ ಹಪ್ಪಳ ನಾನು ನಿನ್ ಕೊಟ್ರೆ ನಮ್ ನಾಯಕರಿಗೆ ಉತ್ತರ ಯಾರಲ್ಲ ಕೊಡೋದು? ಒಂದ್ ಕೆಲ್ಸ ಮಾಡಿ ಸರ್, ಈ SSLC ಸರ್ಟಿಫಿಕೇಟ್ ಇಟ್ಕೊಂಡಾದ್ರೂ ನಂಗೆ ಸಾಲ ಕೊಡಿ ಸರ್. ಇವನಿಗೆ ಒಂದು ಪೈಸಾನು ಸಾಲ ಕೊಡಬೇಡಿ. ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್, ನಮ್ ತಾಯಿಗೆ ಮೈ ಹುಷಾರಿಲ್ಲ ಸರ್, ಅವ್ರಿಗೆ ಮಾತ್ರ ತಂದ್ಕೊಡಕ್ ಬೇರೆ ದಾರಿನೇ ಇಲ್ಲ ಸರ್. ಅದಕ್ಕೆ ನೀನು ಭವಿಷ್ಯ ನಿಂತಿರೋ ಈ ಸರ್ಟಿಫಿಕೇಟ್ನ ಅಡ ಇಡ್ಬೇಕಾ? ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯ, 100-200 ರೂಪಾಯಿ ಈ ಸರ್ಟಿಫಿಕೇಟ್ ಅಡ ಇಟ್ಟು ನಾಳೆ ಬಿಡಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಗೇನ್ ಮಾಡ್ತೀಯ? ಅದು ಕೊಡೋನ್ ವಾಪಸ್ ಕೊಡಲಿಲ್ಲ ಅಂದ್ರೆ ಯಾರನ್ನ ಕೇಳ್ತೀಯ? ಬೇಡ ಮರಿ, ಈ ಸರ್ಟಿಫಿಕೇಟ್ ಇಟ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬಾ. ಏನ್ ಓದ್ಲಿ ಸರ್, ಕಸ ಮುಸ್ರೆ ತಿಕ್ಕೊಂಡು ಓದ್ಸಿದ್ ನನ್ ತಾಯಿ ಈಗ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡಿದ್ದಾಳ್ ಸರ್. ಅವಳ ಆಸೆಯಂತೆ ಓದಿ ದೊಡ್ಡ ವಿದ್ಯಾವಂತ ಅನ್ನಿಸ್ಕೊಳ್ಳೋಣ ಅಂತಂದ್ರೆ ಕಾಲೇಜ್ ಫೀಸ್ 1000 ರೂಪಾಯಿ ಅಂತಾರೆ. 84% ತಗೊಂಡಿದ್ರು 10,000 ರೂಪಾಯಿ ಡೊನೇಷನ್ ಕೇಳ್ತಾರೆ. ಓದಿನ ಕಡೆ ಗಮನ ಕೊಡ್ಲೋ ಅಥವಾ ಈಗ್ಲೋ ಆಗ್ಲೋ ಅಂತ ನನ್ ತಾಯಿ ಕಡೆ ಗಮನ ಕೊಡ್ಲೋ ಹೇಳಿ ಸರ್. ನಿನ್ನ ಓದ್ಗೆ ಏನ್ ಬೇಕೋ ಅದನ್ನ ನಾನ್ ನೋಡ್ಕೋತೀನಿ. ನನ್ ತಾಯಿ ಇವತ್ತಿಂದ ನನ್ನ ತಾಯಿ, ಆಕೆನ ಡಾಕ್ಟರ್ ತೋರಿಸಿ ಗುಣಪಡಿಸೋ ಜವಾಬ್ದಾರಿ ನಂದು. ನೋಡು, ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ, ಆದ್ರೆ ಅದನ್ನ ಹೆದರ್ಸೋ ತಾಕತ್ತು ಕೆಲವರು ಮಾತ್ರ ಇರುತ್ತೆ. ಸಮಯಕ್ಕೆ ಹೆದರಿ ಇವತ್ತು ಮಾಡಿದ ತಪ್ಪನ ಇನ್ನು ಜೀವನದಲ್ಲಿ ಯಾವತ್ತೂ ಮಾಡಬೇಡ. ಹಾಗೆ ಮಾಡೋರಿಗೆ ಪ್ರೋತ್ಸಾಹನೂ ಕೊಡಬೇಡ. ಈ SSLC ಸರ್ಟಿಫಿಕೇಟು ವಿದ್ಯಾರ್ಥಿ ಜೀವನದ ಬುನಾದಿ ಇದ್ದಾಗೆ, ಅದು ಹಾಳಾದ್ರೆ ನಿನ್ನ ಭವಿಷ್ಯನೇ ಹಾಳಾದಾಗೆ. ಸರಿ ಸರ್. ದೊಡ್ಡಣ್ಣ ನಾಯಕ್ರೆ, ಈ ಹುಡುಗನಿಗೆ ಅದೇನ್ ಬೇಕೋ ನೋಡ್ಕೊಳ್ಳಿ. ಆಯ್ತು ನಾಯಕ್ರೆ. ತುಂಬಾ ಧನ್ಯವಾದಗಳು ನಾಯಕ್ರೆ. ಮಾಲ ಬರ್ತಾ ಇದ್ದಾಳೆ, ನಾನು ಅವಳಗ್ ಫೋನ್ ಮಾಡ್ತೀನಿ, ನೀನ್ ಯಾರು ಅವಳಗ್ ಹೇಳ್ಬಾರ್ದು ಪ್ಲೀಸ್. ಚೆನ್ನಾಗಿದ್ದೀರಾ? ಯಾವಾಗಮ್ಮ ಬಂದೆ? ಮಲ ಈಗ ತಾನೇ ಬಂದೆ. ಚೆನ್ನಾಗಿದ್ದೀರಾ? ಅಕ್ಕ ಎಲ್ಲಿ? ಒಳಗಡೆ ಇರ್ಬೇಕು. ಹಾಯ್ ಮಾಲಾ. ಹಾಯ್
ಮುಚ್ಚಿಸ್ಬಿಟ್ಟೆ. ಏನದು, ಎಲ್ರು ಏನ್ ಮಾಡ್ತಾ ಇದ್ದೀರಾ? ಕೆಲ್ಸ ಟೈಮಲ್ಲಿ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಿದ್ದೀರಾ? ಹೋಗಿ ಎಲ್ಲ ಕೆಲ್ಸ ನೋಡ್ ಹೋಗಿ ಹೋಗಿ. ಮಾಲಾ, ಹಾಯ್ ಅಕ್ಕ. ಯಾವಾಗ ಬಂದೆ? ಈಗ ತಾನೇ ಬಂದೆ. ಯಾಕೊಂಥರ ಇದೆ? ಬರ್ತಿದಾಗ ಈ ಶರಣ್ ನನ್ನ ಫೋನ್ ಮಾಡ್ಬಿಟ್ಟ. ನೋಡಕ್ಕ, ಪ್ರಯಾಣ ಹೇಗಿತ್ತು? ತುಂಬಾ ಟೈರ್ಡ್ ಆಗಿದೆ ಅಕ್ಕ. ತುಂಬಾನೇ ಆಗಿದೆ. ಏನಾಯ್ತೀಗ? ದೃಷ್ಟಿ ಆಗಿದೆ ಕಣೆ. ನಾಯಿ ಕಣ್ಣು, ಪಾಪಿ ಕಣ್ಣು, ಕಣ್ಣು, ದಾರಿಲಿ ಹೋಗೋರ್ ಕಣ್ಣು, ಎಲ್ರು ಕಣ್ಣನ್ನು ಬಿದ್ದಿದೆ. ಬಾರೆ ಒಳಗೆ. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಈ ಮನೇಲಿ ತುಂಬಾ ಚೇಂಜಸ್ ಕಾಣ್ತಿದೆ. ಏನ್ ಚೇಂಜ್? ಲಾಸ್ಟ್ ಟೈಮ್ ಒಂಥರ ಇತ್ತು, ಈ ಸತಿ ಈ ಮನೆ ಚರಿಶ್ ಮನೆ ಚೇಂಜ್ ಆಗ್ಬಿಟ್ಟಿದೆ. ಏಯ್ ಮಾಲಾ, ಯಾರ ಅನ್ಕೊಂಡೆ ಅವ್ರನ್ನ? ಪ್ರೇಮ, ಸ್ವಲ್ಪ ಮೈ ಮೇಲೆ ಜ್ಞಾನ ಇರ್ಲಿ. ಅವರು ಈ ಮನೆ ಯಜಮಾನ್ರು. ಪ್ರೇಮ, ಅವಳು ಈಗ ತಾನೇ ಊರಿಂದ ಬರ್ತಾ ಇದ್ದಾಳೆ. ಅವಳಿರೋ ಜಾಗದಲ್ಲಿ ಈ ಮಾತು ಮುತ್ತು ಎಲ್ಲ ಸರ್ವೇ ಸಾಮಾನ್ಯ. ಏನಮ್ಮ ಮಾಲಾ, ಹೇಗಿದ್ದೀನಿ? ಕಾಲೇಜ್ ಯಾವ ರೀಓಪನ್? ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್? ಒಂದು ತಿಂಗಳ ಟೈಮ್ ಇದೆ. ಜಾಲಿಯಾಗಿರು. ಬಾಕ್ಸಿಂಗ್ ಬ್ಯಾಗ್, ಬಾಕ್ಸಿಂಗ್ ಬ್ಯಾಗ್. ಇವ್ರು ಎಷ್ಟೊಂದು ಒಳ್ಳೆಯವರು, ಕಷ್ಟ ಸುಖನ ಎಷ್ಟು ಕ್ಲೀನ್ ಆಗಿ ವಿಚಾರಿಸ್ತಾರೆ. ಅಯ್ಯೋ ಮಂಕೆ, ಕಷ್ಟ ಸುಖನಲ್ಲ ಅವ್ರು ವಿಚಾರಿಸಿದ್ದು, ನೀನು ಈ ಮನೇಲಿ ಎಷ್ಟು ದಿವಸ ಇರ್ತೀಯ, ಎಲ್ಲಿವರೆಗೂ ಅವ್ರ ಘನತೆನ ಕಾಪಾಡ್ಕೋಬೇಕು ಅಂತ ಲೆಕ್ಕ. ಎದ್ದು ಮುಖದಲ್ಲಿ ಆಚೆಗೆ ಬಂದಿದೆಯಲ್ಲ, ನಾಯಕರು ನೋಡಿದ್ರೆ ಏನ್ ಅನ್ಕೊಳಲ್ಲ? ಏನ್ ಅನ್ಕೋತಾರೆ? ಹುಡುಗಿ ಈಗ ತಾನೇ ಎದ್ದಿದ್ದಾಳೆ ಅನ್ಕೋತಾರೆ ಅನ್ಕೋತಾರೆ. ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಕಾಫಿ ಅಕ್ಕ? ಸ್ನಾನ ಮುಗಿಸ್ಕೊಂಡ್ ಬಂದ ಮೇಲೆ ಕಾಫಿ ಕೊಡೋದು. ಈಗ್ಲೇಬೇಕು. ಹೋಗಿ. ಅಯ್ಯೋ ಇವಳ್ದೊಳ್ಳೆ ಕಾಟ. ಒಂದ್ ಗುಲ್ಗಂಜಿ ಅಷ್ಟು ಇಂಚು ಮುಂದಿಲ್ಲ, ಹಂಗಿರ್ಬೇಕು. ಕೊಡ ಇನ್ನೊಂದು ಪ್ಯಾಕೆಟ್. ಏನೋ ಕುತ್ಕೊಂಡ್ಬಿಟ್ಟ ಒಳ್ಳೆ ದೊಡ್ಡ ಕವಿ ಹಂಗೆ. ಹಾಯ್ ಶರಣ್. ಓಕೆ ನನ್ನ ಮಗನೇ. ಅಜ್ಜಿ ಅಜ್ಜಿ, ನಾನು ಚಕ್ಲಿ ಹಾಕ್ತೀನಿ. ರಜದಲ್ಲಿ ಬಂದಿದೀಯಾ, ಎರಡು ದಿನ ಆರಾಮಾಗಿದ್ದು ಹೋಗುತ್ತಾಯಿ, ನಿನಗೆ ಯಾಕೆ ಶ್ರಮ? ಇದ್ರಲ್ಲಿ ಎಂತ ಶ್ರಮ, ಕೂತ್ ಕೂತು ಬೇಜಾರಾಗಿದೆ, ಕೊಡಿ. ಸರಿತು, ಥ್ಯಾಂಕ್ ಯು. ಒಂದ್ ಕಡೆ ಏನೋ ಕರೆಕ್ಟ್ ಆಗೈತೆ, ಮತ್ತೆ ಇನ್ನೊಂದ್ ಕಡೆ ಇಟ್ಟು ತಾನೇ ಇರೋ ನನ್ನ ಮಗನೇ ನೋಡಕ್ಕೆ. ಪರ್ಫೆಕ್ಟ್ ಆಗೈತೆ. ಮಾಲ, ಯಾಕಕ್ಕ? ನಾಲ್ಕು ಜನ ಕೆಲಸ ಮಾಡೋ ಜಾಗದಲ್ಲಿ ಏನೇ ಇದ್ದಿಂದ ಸಯ್ಯ, ಮೈ ತುಂಬ ಬಟ್ಟೆ ಹಾಕೊಂಡು ಕೆಲಸ ಮಾಡೋರ್ನ ನೋಡಾದ್ರೂ ತಿಳ್ಕೊಳ್ಳೋ ಜ್ಞಾನ ಬೇಡ? ಏನಾಯ್ತಕ್ಕ? ನಡೆಯ ಕೆಳಗೆ. ಏ ಪ್ರೇಮ, ಯಾಕೆ ಹೀಗೆ ಕೋಪ ಮಾಡ್ಕೋತಾ ಇದ್ಯಾ? ಈಗ ಏನಾಯ್ತು ಅಂತ ಹೀಗೆ ಕಿರ್ಚ್ಕೋತಾ ಇದ್ಯಾ? ಯಾವಾಗ್ಲೂ ಹೀಗೆ ನಿಮ್ ನೋಡ್ಕೊಡ್ದು, ನಿಮ್ ಮುಂದೆ ಸ್ನಾನ ಮಾಡದೆ ಬರ್ಕೊಡ್ದು, ನಿಮ್ ಮುಂದೆ ಮಾಡರ್ನ್ ಡ್ರೆಸ್ ಅಲ್ಲಿ ಓಡಾಡ್ಬಾರ್ದು. ನಾನು ಓದ್ತಾ ಇರೋ ಕಾಲೇಜ್ ನಲ್ಲಿ, ನಾನು ಇರೋ ಹಾಸ್ಟೆಲ್ ನಲ್ಲಿ ದೇರ್ ಇಸ್ ನೋ ಸಚ್ ಟೈಪ್ ಆಫ್ ರೆಸ್ಟ್ರಿಕ್ಷನ್ಸ್. ಆದ್ರೂ ಇಲ್ಲಿ ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು. ಏನೇನೇನೇನು? ಬೆಳಗ್ಗೆ ಇದ್ದು ಸ್ನಾನ ಮಾಡಿ
ಮೈ ತುಂಬಾ 18 ಮೊಳದ ಸೀರೆ ಉಟ್ಕೊಂಡು ತುಳಸಿ ಪೂಜೆ ಮಾಡಿ ಗೌರವ ಅಂತರ ಇರಬೇಕಾ? ಮಾಲಾ ನೋಡಿ ನಾಯಕರೆ, 4 ದಿನ ಜಾಲಿಯಾಗಿ ಇರೋಣ ಅಂತ ಬಂದ್ರೆ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾಳೆ. ಆಯ್ತು, ಇನ್ಮೇಲೆ ಮನೆಯಲ್ಲಿ ನಿನಗೆ ಇಷ್ಟ ಬಂದಾಗ ಇರಬಹುದು, ಆದ್ರೆ ಒಂದು ಕಂಡೀಷನ್. ಏನು? 4 ಜನ ಗಂಡಸರಿರೋ ಮನೆಯಲ್ಲಿ ಪ್ರೇಮ ಆಗಿ ಮೈ ತುಂಬಾ ಸೀರೆ ಉಟ್ಕೊಂಡು ಓಡಾಡೋದು ನಿನಗೆ ಒಳ್ಳೇದು. ನಾನೇನ್ ಮಾಡ್ಲಿ, ನನ್ನ ಹತ್ರ ಸೀರೆಗಳೇ ಇಲ್ವಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ನಾಳೆ ಬೆಳಗ್ಗೆನೆ ಬಜಾರ್ಗೆ ಹೋಗಿ ಇದ್ ಬದ್ದಿದ್ದನ್ನೆಲ್ಲ ಲೂಟಿ ಮಾಡ್ಕೊಂಡ್ ಬಂದ್ಬಿಡೋಣ. ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಿಸಿಲು ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಹೋಗಿ ತಗೊಂಬರ. ಓಕೆ ಬರ. ಆಯ್ತು ಕಣ್ರವ. ಚೆನ್ನಾಗಿದೆ. ಹರಿ ಕರೀತಿದ್ದಾರೆ ಬಾ. ಯಾರನ್ನ? ನಿನ್ನ ಹೆಂಡತಿನ. ಯಾಕಣ ಈಕೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ? ಓಹೋ, ಹಾಗಾ. ತಾಯೇ ಸ್ವಲ್ಪ ಈ ಕಡೆ ಬಾ. ಹೆಣ್ಮಕ್ಳ ಮುಂದೆ ಹಾಗೆಲ್ಲ ಮಾತಾಡಬಾರ್ದು, ಮರ್ಯಾದೆ ಇರಲ್ಲ. ಸುಮ್ಮನೆ ಮನೆಗೆ ಹೋಗು. ತುಂಬಾ ಥ್ಯಾಂಕ್ಸ್ ಸರ್. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ನೆಮ್ಮದಿಯಾಗ ರೋಡಲ್ಲಿ ಓಡಾಡೋದೇ ಕಷ್ಟ ಸರ್. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಸರ್. ಇಂತ ಗಂಡನ ಪಡೆಯಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೋ ಏನೋ, ಕತ್ಲಾಗ ಹೋಸ್ಟೆಲ್ ಮನೆ ಸೇರ್ಕೊಳವ. ರೀ ಸ್ವಾಮಿ, ಏನೋ ನಿಮ್ ಟೈಮ್ ಚೆನ್ನಾಗದೆ. ಅವ್ರ ಕಡೆ ವಿಷಯ ಗೊತ್ತಾಗಿ ಪುನಃ ಅವ್ರು ಇಲ್ಲಿ ಬರೋಕ್ ಮುಂಚೆ ಜಾಗ ಖಾಲಿ ಮಾಡಿ. ಇಲ್ಲಿ ಗಂಟ ಉಸಿರಾಡಕ್ ಬಿಟ್ಟವರಲ್ಲ, ಅದ್ಯಾವ್ರು? ಅದೇ ದೊಡ್ಡದು. ಗಂಡು ಮೆಟ್ಟಿನ ನಾಡಲ್ಲಿ ಹುಟ್ಟಿ ನಾಯಕ ನೆರಳಲ್ಲಿ ನಿಂತ್ಕೊಂಡು ಯಾರು 4 ಜನ ಜುಜ್ಬಿ ರೌಡಿಗಳಿಗೋತ್ರ ಹೆದರ್ಕೊಂಡು ಈ ರೀತಿ ಹೇಡಿಗಳತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಅವ್ನ ಈ ಮಣ್ಣಲ್ಲಿ ಹುಡ್ದಲ್ಲ, ಅವನ್ನೇ ಯಾಕೆ ಬೈತೀರಿ? ತೊಳ್ಳೋ ಗಾಡಿ ಮೇಲೆ ಸಾಮಾನು ಇಟ್ಕೊಂಡು ಯಾಪಲ್ಲಿ ಕಿಸೆಕ್ಕಿ ಊರಿಗೆ ಬಂದವನು. ಯೋ, ಹೆಂಡ್ತಿನ ಕಾಪಾಡಕ್ ಆಗದೆ ಇರೋನು ಅವನೊಬ್ನೇ ನಾಮರ್ದ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಈಗ ಮಹಾತ್ಮರು ನೀವು ಇದ್ದೀರಿ ಅಂತ ಗೊತ್ತಾಯ್ತು. ನಿಮ್ ಜನ್ಮಕ್ಕೆ ಏನಂದೆ? ಬಾಣ ಬಾ. ಈಗ 5 ನಿಮಿಷದ ಮುಂಚೆ ಎಲ್ಲೋಗಿದ್ದಾನ ನೀನು? ಗಂಡಸರು ಅಂತ ಕರ್ಸ್ಕೊಳ್ಳೋ ನಿಮ್ಗಳ ಮುಂದೆನೆ ಚಿಕಣ್ಣಿಗಿಂತ ಕಡೆ ಆದೋನು ಅವನು. ಆ ಹೆಣ್ಣು ಮಗನ ಗಂಡನಿಗಿಂತ ಹೆಚ್ಚಾಗಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋವಾಗ ನಿಮ್ಮ ಈ ರೋಷ ಆವೇಶ ಎಲ್ಲ ಎಲ್ಲೋಗಿತ್ತಣ್ಣ?
ಅವ್ರಾಗ ಮಾಡಿದ್ದು ನಿಮ್ಗೆ ತಪ್ಪು ಅಂತ ಅನ್ಸಲಿಲ್ವಾಣ? ಯೋ, ಅವ್ರು ಇಲ್ಲೇನ್ ಮಾಡಿದ್ರು ತಪ್ಪಲ್ಲ ಗೊತ್ತಾ? ಮತ್ತೊಬ್ಬ ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದು ಅದು ತಪ್ಪಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ಯೋ, ತಿದ್ದಿ ಬುದ್ಧಿ ಹೇಳ್ದವ್ರನ್ನ ಗೂರಾಯಿಸ್ಕೊಂಡು ನೋಡೋದು ಇನ್ನೂ ದೊಡ್ಡ ತಪ್ಪು ಅಂತ ಗೊತ್ತಾ? ಅಯ್ಯೋ ಬನ್ನಿ ನಾಯಕ್ರೆ, ಇವಕ್ ಧೈರ್ಯ ಬರೋದು ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟೋದು ಎರಡು ಒಂದೇಯ. ಅಕ್ಕ, ಈ ನಾಯಕರಲ್ಲಿ ತುಂಬಾನೇ ವಿಷಯ ಇದೆ.
ನೀನ್ ಯಾವ ಹೆಂಡ್ರ ಮೇಲೆ ಕೈ ಮಾಡದೆ ಅಂತ ನಿನ್ ಮೇಲೆ ಕೈ ಮಾಡ್ದವನ್ ಹಾಗೆ ಬಿಟ್ಟು ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ ಜನ್ಮಕ್ಕೆ? ತಮ್ಮ, ಊರಿನಲ್ಲಿ ಸೊಕ್ಕಿನಿಂದ ಮೆರೆದಿದ್ ಕ್ವಾಣ ಇದ್ದಕ್ಕಿದ್ದ ಹಾಗೆ ಸಗಣಿ ಮೇಲೆ ಹಾರಾಡೋ ನೊಣ ಆಗ್ಬಿಟ್ರೆ ಮರ್ಯಾದೆ ಹೋಗೋದ ಕ್ವಾಣದ್ದಲ್ಲ, ಆದ್ರೆ ಸಾಕ್ದ ಅವನು. ಯಾರವನು ನಿನ್ ಮೇಲೆ ಕೈ ಮಾಡ್ದವನು? ಪರಮಾತ್ಮ ಕಾಪಾಡುತ್ತಾನೆ. ಹೋಗೋಣ ಶರಣ್. ಅವತ್ತು ನಾಯ್ಕ ನಿಮ್ಮನ್ನು ಹುಡುಕಿದ್ದಾಗ ಇವಳು ಕೇಕೆ ಹಾಕೊಂಡು ಹಾಕ್ತಿದ್ಲು ಬಾಸ್. ಇವಳು ಬೇಕು ಅಂದ್ರೆ ನಾಯ್ಕನ ಹೊಂಡದ ಸರ್ಕಲ್ ಬರಕ್ಕೆ ಹೇಳು. ಪ್ರೇಮಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮುತ್ತಪ್ಪನ ಕಡೆ ಹೊತ್ಕೊಂಡು ಹೋಗ್ಬಿಟ್ರು. ಮತ್ತೆ ಪ್ರೇಮಕ್ಕ ಮನೆಗೆ ಬರ್ಬೇಕಾದ್ರೆ ನೀವು ಹೊಂಡ ಸರ್ಕಲ್ ಹೋಗ್ಬೇಕಂತೆ. ಯಾಕ್ರಣ ನಮ್ಮನೆ ಹುಡುಗಿನ ಕರ್ಕೊಂಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀರಾ? ಯಾವ ಊರಿನಿಂದ? ದುರ್ಗದಲ್ಲಿರೋ ನಾಯಕರ ಹಟ್ಟಿ. ಇವನ್ ಯಾರು ಗೊತ್ತಾ? ಇವನ ಶುದ್ಧ ಲೋಫರ್. ಅಲ್ಕ ನನ್ ಮಗ, ಲುಚ್ಚ ನನ್ ಮಗ, ಬೇವಾರ್ಸಿ ನನ್ ಮಗ. ಏನ್ ಮಾಡ್ದ? ಮದುವೆ ಆದ ಹೆಂಗಸ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದ. ಹಾಗ ಮಾಡಬಾರ್ದು ಅಂತ ಬುದ್ಧಿ ಹೇಳಿ ಎರಡು ತಟ್ಟದೆ. ತಪ್ಪಣ? ಖಂಡಿತ ತಪ್ಪಲ್ಲಣ್ಣ. ಆದ್ರೆ ಇವನು ಮಾಡಿದ್ದು ತಪ್ಪೆ. ಆ ತಪ್ಪೇನು ಅಂದ್ರೆ ಇವನು ಕಂಡವ್ರ ಹೆಂಡ್ರ ಮೇಲೆ ಕಣ್ಣು ಹಾಕಿದ್ದು. ಅದಕ್ಕೀಗ ತಕ್ಷಣಕ್ಕೆ ಪ್ರಾಯಶ್ಚಿತ ಆಗ್ಬೇಕಲ್ಲಣ್ಣ. ಅದೇನು ಅಂತ ಗೊತ್ತಾ? ಇಷ್ಟು ಜನರ ಮುಂದೆ ನಿಮ್ಮನೆ ಹುಡುಗಿನ ಶೀಲ್ಭಂಗ ಮಾಡೋದು ಸರಿಯಲ್ವಾ ಅಣ್ಣ? ತಮ್ಮ ಹರಿ, ಅಲ್ಲಿ ಪಡಿದೇ ಇದ್ದದನ್ನ ಇಲ್ಲಿ ಪಡ್ಕೋ. ಅಣ್ಣ, ಅಲ್ಲಿ ಕಾಪಾಡಿದ್ದನ್ನ ಇಲ್ಲಿ ಕಳ್ಕೊ. ಇಲ್ಲ ಅದೇನ್ ಕಿತ್ಕೊಳ್ತಿ, ಕಿತ್ಕೋ. Woo!
ಈ ರೇಜರ್ ಮುತ್ತಪ್ಪನ ಎದುರು ಹಾಕೊಂಡು ಎದೆ ಸರಿಸ್ಕೊಂಡು ನಡೆಯೋ ಧೈರ್ಯ ನಿನಗಿದ್ರೆ ಈ ಸೀರೆ ಎತ್ತಿ ಅವಳ ಮೈ ಮೇಲೆ ಹಾಕ್. ಹ್ಮ್ ತಮ್ಮ ಹಾಳಾಗ್ತಿದ ನನ್ನ ಜ್ಞಾನ ಇಲ್ದೆ ನಮ್ಮನೆ ಹುಡುಗಿನ ಕರ್ಕೊಂಡು ಬಂದು ಸರ್ಕಲ್ ಅಲ್ಲಿ ಸೀರೆ ಎಳೆದು ಹುಚ್ಚನಾಯ್ ತರ ಆಟ ಆಡ್ತಿದ್ಯಲ್ಲ, ಏನೋ ನಿನ್ ಕಸು ಗೂಂಡಾಗಿರಿ. ಈ ಮಾರ್ಕೆಟ್ನಲ್ಲಿ ಚಂದ ಎತ್ತಿ ಮೋಜ್ ಮಾಡ್ಕೊಂಡು ಬದುಕದೆ ಇವ್ರ ಜೀವನ ಸ್ವಾಮಿ. ಚಂದ ಎತ್ತನ ಇವನ್ ಮುಂದೆ ನಿಂತು ಮಾತಾಡೋರ್ಗೆ ಜೀವ ತುಗ್ಯೋ ನಿಸೀಮ ಸ್ವಾಮಿನು ಹಾಗ ನಿಂತ್ ಮಾತಾಡಿದ ಇವ್ರ ಅಪ್ಪನ್ನ ಇವನ್ ತಮ್ಮ ಕೊಂದಾಕ್ಬಿಟ್ಟ ಸ್ವಾಮಿ. ಈ ರೌಡಿಗಳ ಕಾಟ ತಡಿಲಾರ್ದೆ ಎಷ್ಟೋ ಜನ ಹೆದರಿ ಅಂಗಡಿಗಳನ್ನ ಖಾಲಿ ಮಾಡಿ ಹೊರಟೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇವನ್ ವಿರುದ್ಧ ಸಾಕ್ಷಿ ಹೇಳಕ್ಕೆ ಅಂತ ಹೋದ್ರೆ ಅದೇ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ನನ್ನ ಹೆಂಡತಿನ ಬೆತ್ತಲೆಯಾಗಿ ನಿಲ್ಸಿ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ ನಿನ್ನ ಹೆಂಡತಿನ ರೇಪ್ ಮಾಡ್ತೀವಿ ಅಂತ ಹೆದರಿಸಿ ಗಂಡಸಾಗಿದ್ದ ನನ್ನನ್ನ ನಾಮರ್ದನನ್ನಾಗಿ ಮಾಡಿದ ಬೇವರ್ಸಿ ನನ್ನ ಮಗ ಸರ್ ಇವನು. ಸರ್ ನಮ್ಗೊಂದೇ ಒಂದು ಅವಕಾಶ ಕೊಡಿ, ಗುಂಪಲ್ ಗೋವಿಂದ ಅಂತ ನಾವೆಲ್ಲ ಸೇರಿ ತಟ್ಬಿಡ್ತೀವಿ. ಯಾಕೆ ನಿಲ್ಲಿಸ್ಬಿಟ್ರಿ? ನಾವು ಈ ಗಲಾಟೆ ನಿಲ್ಸೋದಕ್ಕೋ ಅಥವಾ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೋ ಬರಲಿಲ್ಲ. ಈ ಬೇವರ್ಸಿ ನನ್ನ ಮಗ ನಾನು ಮನೆಯಲ್ಲಿಲ್ಲದ ಸಮಯ ನೋಡಿಕೊಂಡು ನನ್ನ ಹೆಂಡತಿ ಮಗುನ ಕಿಡ್ನಾಪ್ ಮಾಡ್ದ. ನಾನು ಇವನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಅವ್ರಿಗೆ ಟಾರ್ಚರ್ ಮಾಡಿ ಅರೆಸ್ಟ್ ವಾರೆಂಟ್ನ ನನ್ನ ಕೈಯಿಂದಲೇ ಹರಿಸಾಕ್ತಾ. ಸರ್ ಟಾರ್ಚರ್ ಮಾಡ್ತೀಯಾ? ನೆನಿತಿದ್ದಲ್ಲ ನಿಮ್ಮಲ್ಲಿ ತಲೆ ಬೋಳ್ಸೋದಕ್ಕೆ ಯಾರಿಗೆ ಬರುತ್ತೆ? ನನಗೆ ಬರುತ್ತಣ್ಣ. ಹಾಗಾದ್ರೆ ಬಾಯಿಲಿ. ಏ ಬಟ್ಟೆ ಬಿಚ್ಚ, ಬೇರೆ ಹೆಣ್ಮಕ್ಳ ಬಟ್ಟೆಗೆ ಎಷ್ಟು ಸುಲಭವಾಗಿ ಕೈ ಹಾಕ್ತೀಯ? ಬಿಚ್ಚ ಲೋಫರ್ ನನ್ನ ಮಗನೇ ಬಿಚ್ಚ.
ಒಂದ್ಸಲ ರೌಡಿಸಂ ಚಂದ ಉಸ್ಲಿ ಅಂತ ಈ ಕಡೆ ಏನಾದ್ರೂ ತಲೆ ಹಾಕಿದ್ರೆ ನಿನ್ನ ಜೀವ ತೆಗೆದು ಬಿಡ್ತೀನಿ. ಹೋಗೋ. ಬರೀ ಗಂಡ್ಸು ಅಂತ ತಿಳ್ಕೊಂಡಿದ್ದೆ, ಹೀ ಮ್ಯಾನ್ ಪವರ್ ಇರೋ ಹೀರೋ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ಎಲ್ಲಿರಲಿ ಎಂತಿರಲಿ ನನ್ನಲ್ಲಿ ನೀನಿರುವೆ, ಸ್ನೇಹದಲ್ಲಿ ಮೋಹದಲ್ಲಿ ನಿನ್ನೊಳು ನಾ ಬೆರುವೆ. ಭಾವನೆಯ ಬೆಳಕಿನಲ್ಲಿ ಬೆನ್ನಲ್ಲಿ ನಾ ಬರುವೆ, ಪ್ರೇಮ ಸಿರಿ ಹಾದಿಯಲ್ಲಿ ನನ್ನೊಳು ನೀನಿರುವೆ. ಹಸಿ 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 ಬಿಸಿ 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 ಸರದಾ.
ಸ್ವಲ್ಪ ಊಟ ಮಾಡಿಣ ಅಣ್ಣ, ಊಟ ಮಾಡಿ. ಅಳ್ಬೇಡ ಕಣ, ವಿಷಯ ಎಲ್ಲ ಗೊತ್ತಾಯ್ತು. ನಾವೆಲ್ಲ ಇದ್ದೀವಲ್ಲಣ್ಣ, ಅಳ್ಬೇಡಣ. ನೀನು ನಿನಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಣ್ಣ. ನೀನು ಮಾತ್ರ ಧೈರ್ಯ ಗಡ್ಬೇಡ. ಒಂದು ಸಾರಿ, ಒಂದೇ ಒಂದು ಸಾರಿ ನಮ್ಮ ಮುಖ ನೋಡೋಣ. ನುಣ್ಣಗೆ ಬೋಳಿಸ್ಬಿಟ್ಟವನೆ, ಇನ್ನೇನ್ ನೋಡ್ತೀರ? ಅಳ್ಬೇಡಣ್ಣ, ನೀನ್ ಹಿಂಗ ಹತ್ರೆ ನಮ್ಮವ್ರಿಗೆಲ್ಲ ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಡುತ್ತೆ. ಅಳ್ಬೇಡಣ್ಣ, ನೋಡು ನಿನ್ನ ಸ್ಥಿತಿಗೆ ತಂದ ಒಂದು ದೇಹ ಸೀಳಿ ಇದೇ ಮನೆಗೆ ತೋರಣ ಕಟ್ತೀವಿ. ಶಬಾಷ್, ನಾವು ಮಾಡೋ ಕಸುಬಿನ ಮೇಲೆ ಆಣೆ. ಆ ಕೆಲಸನ ನಾವು ಮಾಡಿ ತೋರಿಸೇ ತೋರಿಸ್ತೀವಿ. ಶಬಾಷ್. ಹಾಗಾದ್ರೆ ಅವನ್ನ ಸಿಗದು ನನ್ನ ಮನೆಗೆ ತೋರಣ ಕಟ್ತೀರಾ? ಇವತ್ತೇ ಸ್ಕೆಚ್ ಹಾಕ್ತೀವಣ್ಣ. ತಡಿ ತಡಿ, ಏನಿದಲ್ಲ ನೀವೆಲ್ಲ ಇಲ್ಲಿ? ನಿಮ್ಮನ್ನ ನೋಡಕ್ಕೆ ಅಂತಲೇ ಬಂದಿದ್ದೀವಿ. ಇವತ್ತಿನ ಸಮಾಜಕ್ಕೆ ನಿಮ್ಮಂತ ನಾಯಕರ ಅವಶ್ಯಕತೆ ತುಂಬಾ ತುಂಬಾನೇ ಇದೆ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗೂಂಡಾಗಳಿಂದ ನನ್ನ ಸಂಸಾರದವರನ್ನೆಲ್ಲ ಕಳ್ಕೊಂಡು ಪಾಪಿ ಚಿರಾಯು ಅಂತ ಇನ್ನೂ ಬದುಕ್ತಾ ಇದ್ದೀನಿ. ಗೂಂಡಾಗಿರಿ ಬಿಟ್ಬಿಟ್ಟು ಮನುಷ್ಯಾಗಿ ಬಾಳು ಅಂತ ಹೇಳದಕ್ಕೆ ನನ್ನ ಹೆಂಡತಿ ಮಕ್ಕಳನ್ನ ಕೊಂದ್ಬಿಟ್ಟ ಮುತ್ತಪ್ಪ. ಇವತ್ತು ನಾವು ಬಂದಿರೋದು ನಮ್ಗಾಗಿರೋ ಅನ್ಯಾಯಕ್ಕೆ ಸೇರಿ ತೀರಿಸ್ಕೋಬೇಕು ಅಂತ ಅಲ್ಲ. ಒಂದು ಹೆಣ್ಣಿನ ಶೀಲ ಉಳಿಸಿ ಈ ಊರಿನ ಮಾನ ಕಾಪಾಡೋದಕ್ಕೆ ನಾವೆಲ್ಲ ನಿಮಗೆ ಕೃತಜ್ಞತೆ ಹೇಳಕ್ ಬಂದಿದ್ದೀವಿ. ಯಾವ ಕ್ಷಣದಲ್ಲಿ ಯಾವ ರೌಡಿ ಬಂದು ನಮಗೆ ಚಾಕು ಹಾಕ್ತಾನೋ, ಯಾವ ರೌಡಿ ಬಂದು ನಮ್ಮ ಹೆಣ್ಮಕ್ಳು ಹೊತ್ಕೊಂಡು ಹೋಗ್ತಾನಂತ ಹೆದರಿ ನಮ್ ಜೀವನ ಅಂಗೈಲಿ ಇಟ್ಕೊಂಡು ಬದುಕ್ತಾ ಇದೀವಿ ನಾಯಕರೇ. ಏನು, ದೇವ್ರು ಬಂದಾಗ ನಮ್ಮ ಊರಿಗೆ ಬಂದಿದ್ದೀರ, ಇನ್ಮೇಲೆ ನಮ್ ಕಷ್ಟ ಸುಖ ಎಲ್ಲ ನಿಮಗೆ ಸೇರಿದ್ದು. ಹೋಗ್ ಬನ್ನಿ, ನಮಸ್ಕಾರ. ನೋಡಿ, ಇಡೀ ಊರ್ನ ಕಿತ್ತು ತಿಂತಾರೆ ಗೂಂಡಾಗಳು ಇವರೇ. ನೀವು ಮುತ್ತಪ್ಪ ಹೊಡೆದ್ರಲ್ಲ, ಅದಕ್ಕೆ ಇವ್ರು ಬಂದಿರೋದು. ಬಿಡಬಾರ್ದು,
ಬರೀ ಹೇಡಿಗಳೇ ತುಂಬಿದ್ದ ಈ ಊರಲ್ಲಿ ನಿಜವಾದ ಗಂಡು ಅಂತ ನೋಡಿದ್ದು ನಿಮ್ಮೊಬ್ಬರನೇ ನಾಯಕರೇ. ನರಸಿಂಹನಾಯಕರಿಗೆ, 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 ನರಸಿಂಹನಾಯಕರಿಗೆ. ಏನು ಹೆದರಬೇಕಾಗಿಲ್ಲ, ಹಿ ವಿಲ್ ಬಿ ಆಲ್ ರೈಟ್. ಬರ್ತೀನಿ. ಇಸ್ಕೋ ಇಸ್ಕೋ ಕೊಡಿ. ಪ್ರೇಮ, ಯಾಕೆ ಕಳ್ತಾ ಇದೀಯಾ? ಈಗೇನಾಯ್ತು? ಇನ್ನೇನಾಗ್ಬೇಕು? ಅವತ್ತು ನನ್ನನ್ನು ಬಿಡಿಸ್ಕೊಡೋಕೆ ನೀವು ಅವ್ರ ಜೊತೆ ಜಗಳ ಆಡಿ ಆ ಮುತ್ತಪ್ಪನಿಗೆ ಬೋರ್ಡ್ ಹೊಡೆಸಿ ಹೋಗಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಂದ್ರೆ ನಿನ್ ಮಾತನಾರ್ಥ, ನಿನ್ನ ಹೊತ್ಕೊಂಡು ಹೋಗಿದಾರೆ ಅಂತ ಗೊತ್ತಿದ್ರು ನಾನು ಬಳೆ ತೊಟ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕಾಯ್ತಾ? ಊರ್ ಜನ ಎಲ್ಲ ಮನೆ ಬಾಗಿಲಿಗೆ ಬಂದು ಏನ್ ಹೇಳಿದ್ರು? ಇನ್ ಮುಂದಾದ್ರು ನಮ್ಮೂರ್ ಹೆಣ್ಮಕ್ಳು ಮಾನ ಹಾಳಾಗ್ಲಿದ್ದಂಗೆ ನಮ್ಮೂರ್ ಮರ್ಯಾದೆ ಕಾಪಾಡಿದ್ರು ಅಂತ ಬಾಯಿ ತುಂಬ ಹೊಗಳಿಲ್ವಾ? ಹಾಗ್ ಹೊಗಳಿದ್ ಜನ ನಾಯಕರನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ದಾಗ ನಿಂತ ತಮಾಷೆ ನೋಡ್ತಿದ್ರಲ್ಲ, ಒಬ್ರಾದ್ರೂ ಸಹಾಯಕ್ ಮುಂದೆ ಬಂದ್ರ ಛೇ, ಎಲ್ಲ ಹೇಳಿಗಳು. ಸಮಾಜಕ್ಕೆ ಬೇಡವಾದ ಕರ್ಗನ ನಾಯಕರ ತಲೆ ಮೇಲೆ ಹೊರಿಸೋದು ನನಗಿಷ್ಟ ಇಲ್ಲ. ಮಾನ ಯೋಧ ಪ್ರತಿಯೊಂದು ಮನೇಲಿ ಹುಟ್ಟಲ್ಲ, ಊರಿಗೊಬ್ಬ ಹುಟ್ಟಾನೆ. ಗಾಂಧಿ ಊರಿಗೊಬ್ಬ ಹುಟ್ಟಲ್ಲ, ದೇಶಕ್ಕೊಬ್ಬ ಹುಟ್ಟಾನೆ. ಇವತ್ತಿನ ಜನ ಆ ಯೋಧ ಗಾಂಧಿನ ಇವರಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅದು ಇವ್ರ ಪುಣ್ಯ, ಇವ್ರ ಜೊತೆಲಿ ಇರೋದು ನಮ್ ಪುಣ್ಯ ಕಣೆ. ನೀವಿಬ್ರು ಯಾಕೆ ವಾದ ಮಾಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ ಹೋಗಿ. ನಾಯಕರೇ, ನಂಗೆ ಯಾಕೋ ಡೌಟು, ಚಿಕ್ಕವ್ರು ನೋಡಿದ್ರೆ ನಿಮ್ಮ ತಲೆ ಮೇಲೆ ಕರ್ಗ ಕೂಸೋದು ಬೇಡ ಅಂತಾಳೆ, ಅಕ್ಕನ ನೋಡಿದ್ರೆ ನಿಮ್ಮನ್ನ ಯೋಧ ಅಂತಾಳೆ, ಗಾಂಧಿ ಅಂತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ ಕೇಸೂನು ಶ್ರೀಕೃಷ್ಣ ಪರಮಾತ್ಮನ್ ತರನ ಅಂತ ಅನ್ಸುತ್ತೆ. ದೊಡ್ಡಣ, ನನಗೂ ಅಷ್ಟೇ, ನಿಮ್ಮ ಮೇಲೆ ಡೌಟು. ಬರ್ತೀನಪ್ಪ. ಹಾ ನಮಸ್ಕಾರ.
ಓಹ್ ಬನ್ನಿ ಸರ್ ಬನ್ನಿ, ಅಲ್ಲೇ ಹೋಗ್ತೀರಾ? ಇಲ್ಲಿ ಬನ್ನಿ ಸ್ವಾಮಿ. ಯಾಕೆ? ಅಯ್ಯೋ, ನಮ್ ತವಿರೋ 10 ರೂಪಾಯಿ ಮಾಲ್ನ ಒಳಗಡೆ ಇಟ್ಕೊಂಡು ಜಿಗ್ ಜಿಗ ಅಂತ ಲೈಟ್ ಬಿಟ್ಟು ಹುಡುಗಿರು ಇಟ್ಕೊಂಡು ಅದನ್ನೇ 100 ರೂಪಾಯಿ ಮಾರ್ತಾರೆ. ಬೇಕಾ? ತಗತ್ತೀರ ಸ್ವಾಮಿ? ಓದೋರ್ಗೆ ಓದೇ ಇದ್ದವರು ಬುದ್ಧಿ ಹೇಳ ಕಾಲ ಬಂದ್ಬಿಡ್ತು. ನೋಡಿ ಸ್ವಾಮಿ, ಅಲ್ಲ ನಮ್ಮ ಬಟ್ಟೆ ನೋಡಿ, ಕ್ವಾಲಿಟಿ ಹೆಂಗದ್ ನೋಡಿ ನೋಡಿ ನೋಡಿ. ಇದೇ ಮಾಲ್ನ ಒಳಗಡೆ ಇಟ್ಕೊಂಡು 500 ರೂಪಾಯಿ ಮಾರ್ತಾರೆ. ನಾನು 100 ರೂಪಾಯಿ ಕೊಡ್ತೀನಿ, ತಗೊಳ್ಳಿ ಸ್ವಾಮಿ, ತಗೊಳ್ಳಿ ನೋಡಿ ನೋಡಿ ಹೆಂಗದ್ ನೋಡಿ ನೋಡಿ. ಆಯ್ತು ಸ್ವಾಮಿ, ಬನ್ನಿ ಅಣ್ಣ, ಬನ್ನಿ ಸ್ವಾಮಿ. 500 ರೂಪಾಯಿ ಮಾಲು, ಕೇವಲ 50 ರೂಪಾಯಿ. ಬನ್ನಿ ಅಣ್ಣ, ಬನ್ನಿ ಸ್ವಾಮಿ, ಬನ್ನಿ ತಗೊಂಡೋಗಿ. ಏನೋ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಬಿಟ್ರೆ ನಮ್ಮ ಅಂಗಡಿ ಕಸ್ಟಮರ್ಸ್ ಎಲ್ಲ ಕರೆದು ನನ್ನ ವ್ಯಾಪಾರ ಹಾಳು ಮಾಡ್ತಾ ಇದೆಯೇನೋ? ಏನ್ ಮಾಡಕ್ಕಾಯ್ತದ ಸ್ವಾಮಿ? ದುಡ್ಡಿರೋರು ನೀವು, ನಮ್ಮಂತ ಬಡವರು ಏನೋ ಒಂದು ವ್ಯಾಪಾರ ಮಾಡ್ಕೋತಾರ ನೀವು ಸುಮ್ತಿರ್ತೀರ? ಅಂಗಡಿ ಮುಂದೆ ಗೊಂಬೆ ನಿಲ್ಲಿಸ್ಕೊಂಡು ಬರೋರ ಕೈಗಲ್ಲ ಅದೇ ಟಚಿಂಗ್ ಟಚಿಂಗ್ ಮಾಡ್ಕೊಂಡು ವ್ಯಾಪಾರ ಕುದುರ್ತೀರಾ? ನಮ್ಗಂತೂ ಆ ಯೋಗ್ಯತೆ ಇಲ್ಲ. ಬರೋರ್ನ ಕರಿತೀವಿ, ವ್ಯವಹಾರ ಕುದುರಿಸ್ತೀವಿ, ವ್ಯಾಪಾರ ಮಾಡ್ತೀವಿ. ಬಿಸ್ನೆಸ್ ನೀನ್ ಮಾಡ್ತಿರೋದು ನಿಮ್ಮನೇಲಿ ಬಿಟ್ಕೊಂಡಿರೋದೇ ಮೊದಲೇ ತಪ್ಪು. ಎತ್ಕೊಂಡು ನಡೆಯ, ಆ ಕಡೆ ನಡೆಯ. ಜಾಗ ನಿಮ್ದ, ಬಿಸ್ನೆಸ್ ಅಲ್ಲಿ ನಿಮ್ಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ನಮಗೂ ಇದೆ. ಬೇಕಾದ್ರೆ ನೀವ್ ಅಂಗಡಿ ಮುಚ್ಕೊಂಡು ಹೋಗಿ. ಅಂಗಡಿ ಮುಂದೆ ವ್ಯಾಪಾರ ಮಾಡೋದಕ್ಕೆ ಈ ಜಾಗ ನಿಮ್ ತಾತಂತ? ಏನಿದೆಲ್ಲ, ಏನ್ ಗಲಾಟೆ ನೋಡಿ ತಾತ? ಲಕ್ಷಾಂತರ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಿರೋದು ನಾವು, ಇವ್ರು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ನಮ್ಗೆ ಬರೋ ಕಸ್ಟಮರ್ಸ್ ಎಲ್ಲ ಹೇಳ್ಕೊಂಡು ನಮ್ಮ ವ್ಯಾಪಾರ ಹಾಳು ಮಾಡ್ತಿದ್ದಾರೆ. ಇದು ತಪ್ಪಲ್ವಾ? ಯಾವುದು ಯಾವ ತಪ್ಪು? ಕಾಲದಲ್ಲಿ ನಡ್ಕೊಂಬಂದು ವ್ಯಾಪಾರ ತಾನೇ ನಾವು ಮಾಡ್ತಾ ಇರೋದು, ನೀವ್ ಹೇಳಿ ತಾತ. ನೋಡಿ, ನಿಮ್ ನಿಮ್ ಜಗಳ ಬಗೆಹರಿಸೋದಕ್ಕೆ ಒಬ್ಬ ಇದ್ದಾನೆ. ನಡಿ, ನನ್ನ ಮಾತು ಕೇಳಿ ವಿಜಯ. ನೋಡಿ ನೋಡೋಣ, ನೀವಾದ್ರೂ ಹೇಳಿ. ಅಯ್ಯೋ, ಸಾಕಿಲ್ಲ ಶ್ರೇಯ, ಸಾಕಿಲ್ಲ ಶ್ರೇಯ. ಒಳ್ಳೆ ಹಂದಿ ನಾಯಿಗಳ ತರ ಕಿತ್ತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಾಯಕರ ಹತ್ರ ಯಾರ್ಯಾರು ಏನೇನು ಅವಹಾರ ಹೇಳ್ಬೇಕು ಅಂತ ಇದ್ರ ಒಬ್ಬೊಬ್ರಾಗ ಹೇಳಿ, ಗೊತ್ತಾಯ್ತಾ? ನಾಯಕರೇ, ನ್ಯಾಯವಾಗಿ ಜನ ಓಡಾಡೋ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋ ತಪ್ಪು. ಇದುವರೆಗೂ ಮುತ್ತಪ್ಪಿಗೆ ಹೆದರ್ಕೊಂಡು ಬಾಳ್ತಿದ್ ನಾವು, ಈಗ ಇವ್ರಿಗೆ ಹೆದರ್ಕೊಂಡು ಬಾಳಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಇವರೆಲ್ಲ ಮುತ್ತಪ್ಪನಂತವ್ರಿಗೆ ದುಡ್ಡು ಕೊಟ್ಟು ಪೊಲೀಸ್ನವ್ರು ಈ ಕಡೆ ತಲೆ ಹಾಕ್ದಂಗೆ ಮಾಡಿ ವ್ಯಾಪಾರ ಮಾಡ್ತಾನೆ ಬಂದಿದ್ದಾರೆ. ಇದಕ್ಕೆ ನೀವೇನಾದ್ರೂ ಒಂದು ದಾರಿ ತೋರಿಸ್ಬೇಕು ನಾಯಕರೇ. ನಾಯಕರೇ, ನ್ಯಾಯವಾಗಿ ತೀರ್ಪು ಕೊಟ್ರು ಶಾಸನ ತಿದ್ದೋ ಹಾಗೆ ನ್ಯಾಯ ಹೇಳಬೇಕು. ತೀರ್ಪು ಅವ್ರ ಕಡೆ ಆಗೋಬಿಟ್ರೆ ನಾಳೆ ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ. ಸ್ವಲ್ಪ ಯೋಚಿಸಿ ನ್ಯಾಯ ಹೇಳಿ. ನೋಡಿ, ಯಾರು ಏನು ಮಾಡಬೇಕು ಅಂತ ನಾನು ಹೇಳಿದ್ರೆ ಹಾಗೆ ಕೇಳ್ತೀರಲ್ಲ ನೀವು? ಸರಿ, ಹಾಗಾದ್ರೆ ನಾನು ಒಂದು 2 ದಿನದಲ್ಲಿ ಯೋಚನೆ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ಒಬ್ರಿಗೊಬ್ರು ಜಗಳ ಆಡಬಾರ್ದು. ಆಯ್ತು ನಾಯಕ್ರೆ, ನಮಸ್ಕಾರ, ನಾವಿನ್ ಬರ್ತೀವಿ. ಫುಟ್ಪಾತ್ ಅಂಗಡಿಯವ್ರ ಪರವಾಗಿ ನ್ಯಾಯ ಹೇಳಿದ್ರೆ ಅಂಗಡಿಯವ್ರ ಕೋಪ ಬರುತ್ತೆ, ಅಂಗಡಿಯವ್ರ ಪರವಾಗಿ ನ್ಯಾಯ ಹೇಳಿದ್ರೆ ಫುಟ್ಪಾತ್ನವ್ರ ಕೋಪ ಬರುತ್ತೆ. ಏನ್ ಮಾಡ್ಬೇಕು ಅಂತ ಒಂದು ತೋಚ್ತಾನೆ ಇಲ್ಲ. ಹೀಗ್ ಮಾಡಿದ್ರೆ ಫುಟ್ಪಾತ್ ವ್ಯಾಪಾರಿಗಳನ್ನೆಲ್ಲ ಖಾಲಿ ಇರೋ ಜಾಗಕ್ಕೆ ಶಿಫ್ಟ್ ಮಾಡಿ ಅಲ್ಲವರಿಗೆ ಅಂಗಡಿ ಹಾಕೊಟ್ರೆ ಈ ಕಡೆ ಅಂಗಡಿ ಓನರ್ಗಳಿಗೂ ಸಂತೋಷ, ಆ ಕಡೆ ಫುಟ್ಪಾತ್ ವ್ಯಾಪಾರಿಗಳಿಗೂ ಸಂತೋಷ ಅಲ್ವಾ? ದುಡ್ಡಿರೋರು ಅಲ್ಲಿ ಕೊಂಡ್ಕೋತಾರೆ, ದುಡ್ಡಿಲ್ಲದೆ ಇರೋರು ಫುಟ್ಪಾತ್ನವ್ರ ಹತ್ರ ಕೊಂಡ್ಕೋತಾರೆ. ಹೇಗಿದೆ ಐಡಿಯಾ?
ಸರಸವು ನೀನು ಗೌರಮೆಯು ನಾನು ನನ್ನಲ್ಲಿ ನೂರಾಸೆ ತಂದೆ ನಿನ್ನಿಂದ ಹೂವಾಗಿ ನಿಂದೆ ಜೀವನದಿ ನೀನು ಬಾಂಧವು ನಾನು ಈ ಜೀವ ನಿನಗಾಗಿ ತಾನೇ ಈ ಪ್ರೀತಿ ನಾನೆಲ್ಲೂ ಕಾಣೆ ಕೊಟ್ಟಿರೋ ಸಲಹೆ ಬಹಳ ಸೂಕ್ತವಾಗಿದೆ. ನೀವೇನು ಯೋಚನೆ ಮಾಡಬೇಡಿ, ಈ ಖಾಲಿ ಜಾಗ ಇದೆಯಲ್ಲ, ಇದೆಲ್ಲ ನನ್ನ ಗುರ್ತಿರೋರಿಗೆ ಸೇರಿದ್ದು. ಅಂದ್ರೆ ಅವ್ರಿಗೆ ಹೇಳಿ ಈ ಜಾಗನೆಲ್ಲ ನಾಯಕರಿಗೆ ಕೊಡಿಸ್ತೀರ ಅಲ್ವಾ? ಸರಿಯಾಗೆ ಹೇಳಿದ್ರಿ. ಅವ್ರ ಹೆಸರು ಸೇಠ್ ಗೌತಮ್ ಚಂದ್ ಅಂತ. ನಾನೇ ಗೌತಮ್ ಚಂದ್, ಆ ಜಾಗದ ಮಾಲೀಕ. ಅದರ ಬೆಲೆ 1.25 ಕೋಟಿ ರೂಪಾಯಿ.
ಏನೋ ಬಡವರಿಗಾಗಿ ಮಾರ್ಕೆಟಿಂಗ್ ವೆಲ್ಫೇರ್ ಸೊಸೈಟಿ ಕಟ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಾಗಿ 1 ಕೋಟಿ ರೂಪಾಯಿ ಕೊಡ್ತೀನಿ. ಅದು ಬಿಲ್ಕುಲ್ ಎರಡನೇ ಮಾತಿಲ್ಲ ಬಾಯ್ ಸಾಬ್. ನೀವು ಹೇಳಿದ ಬೆಲೆಯನ್ನೋ ನಾವು ಒಪ್ಕೋತೀವಿ. ಆದರೆ ಅಷ್ಟೊಂದು ದುಡ್ಡು ಒಂದೇ ಸಾರಿ ಕೊಡೋದು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರಿಗೆ ಕೊಡೋದು ಕಷ್ಟ ಆಗುತ್ತೇನೋ ಅಂತ. ಒಂದು ಕೆಲಸ ಮಾಡೋಣ, ಈಗ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಇನ್ನು 5-6 ತಿಂಗಳು ಕಳೆದ ಮೇಲೆ ಪೂರ್ತಿ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ ಮಾಡ್ಕೊಳ್ಳೋಣ. ಆದರೆ ಫುಲ್ ಅಮೌಂಟ್ ಸೆಟ್ಲ್ ಆದ್ಮೇಲೆ ರಿಜಿಸ್ಟ್ರೇಷನ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಾಯಕರು ಕೊಟ್ಟ ಮಾತು ತಪ್ಪೋರಲ್ಲ. ಓ ನಮಸ್ಕಾರ. ನೋಡಿ, ನಾನ್ ಹೇಳದಾಗೆ ಕೇಳ್ತೀನಿ ಅಂತ ನೀವೆಲ್ಲರೂ ಹೇಳಿದ್ದೀರ. ಫುಟ್ಪಾತ್ನವರು ಜಾಗ ಖಾಲಿ ಮಾಡಬೇಕಾದ್ರೆ ಅಂಗಡಿ ಮಾಲೀಕರೆಲ್ಲರೂ ಸೇರ್ಕೊಂಡು ಹಣ ಕೊಡಬೇಕು. ಇವರೆಲ್ಲ ಜಾಗ ಖಾಲಿ ಮಾಡೋದು ನಿಜ ಆದ್ರೆ ನಾವೆಲ್ಲ ಅಂಗಡಿ ಮಾಲೀಕರು ಸೇರಿ ಇವರಿಗೆ 40 ಲಕ್ಷ ರೂಪಾಯಿನ ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್. ನೋಡಿ, ಆ ಜಾಗದ ಬೆಲೆ 1 ಕೋಟಿ ರೂಪಾಯಿ. ಇವರು 40 ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಉಳಿದ 60 ಲಕ್ಷನ ನೀವು ಕೊಡಬೇಕಾಗುತ್ತೆ. ಅಷ್ಟೊಂದು ದುಡ್ಡ? ಒಬ್ಬ ಯೋಚಿಸಿದ್ರೆ ಅದು ಅಷ್ಟು, 100 ಜನ ಕೈ ಸೇರಿಸಿದ್ರೆ ಅಷ್ಟು ಇಷ್ಟಾಗುತ್ತೆ. ನೀವೆಲ್ಲರೂ 300 ಜನ ಇದ್ದೀರಾ. ಒಬ್ಬೊಬ್ರು 20,000 ಅಂತೆ ಕೊಟ್ರೆ ಅದು 60 ಲಕ್ಷ ಆಗುತ್ತೆ. 20,000 ರೂಪಾಯಿ ಒಂದೇ ಸಾರಿ ಅಷ್ಟೊಂದು ಹಣನ ಎಲ್ಲಿಂದ ತರೋದು ನಾಯಕ್ರೆ? ನಮ್ಗಳ ಹತ್ರ ಇರೋ ಸಣ್ಣ ಪುಟ್ಟ ಒಡವೆಗಳು ಮಾರಿದ್ರು ಅಷ್ಟು ಹಣ ಬರೋಲ್ಲ. ಈಗ ನಿಮ್ಮಿಂದ ಸಾಧ್ಯವಾದಷ್ಟು ಹಣನ ತಂದು ಕೊಡಿ. ಅದ್ರ ಜೊತೆಗೆ ಇವ್ರು ಕೊಡೋ 40 ಲಕ್ಷನೂ ಸೇರಿಸಿ ಗೌತಮ್ ಚಂದ್ ಕೊಟ್ಟು ಜಾಗನ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ. ಮಿಕ್ಕಿದ್ದಕ್ಕೆ ಒಂದು 5-6 ತಿಂಗಳು ಟೈಮ್ ತಗೊಂಡು ಕೊಟ್ಟ ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಯ್ತು. ನಿಮಗೆ ಯಾರ್ಯಾರಿಗೆ ಹೇಗೇಗ್ ಬೇಕೋ ಹಾಗಾಗಿ ಅಂಗಡಿ ಕಟ್ಟಿಸ್ಕೋಬಹುದು. ಮಳೆ ಬರಲಿ ಬಿಸಿಲಿರಲಿ, ಹೊರಗೆ ಬಂದು ಚಪ್ಪಾಳ ತಟ್ಟಿ ಜನಾನ್ ಕರೆಯೋ ಅವಶ್ಯಕತೆ ನಿಮಗೆ ಬರಲ್ಲ. ಹಾಗೆ ದುಡ್ಡು ಕೊಟ್ಟು ರೌಡಿಗಳು ಸಾಕೋ ಗೋಳು ನಿಮಗಿರಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇಲ್ಲ ಇಲ್ಲಿ. ಎಲ್ರು ನಮ್ ನಮ್ ಅಂಗಡಿನ ಕಟ್ಕೋತಾ ಇದೀವಿ. ಕೋತಿ ಕುಡಿಸ್ತಾ ಇಲ್ಲ ನಾವಿಲ್ಲಿ. ಸತ್ತು ಸತ್ತು ಎಲ್ರು ನಿಮ್ ಕೆಲಸ ನೋಡಿ ಹೋಗಿ. ಏನ್ ಸ್ವಾಮಿ, ತಾವ್ಯಾರು? ಈ ಲಾಯರು ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಿ? ನಂಬರ್ 1, ನಾನು ಈ ಜಾಗದ ಯಜಮಾನ. ನಂಬರ್ 2, ಪೊಲೀಸ್ನವರು ಲಾಯರು ಬಂದಿರೋದು ನಿಮ್ಮನ್ನೆಲ್ಲ ಈ ಜಾಗದಿಂದ ಖಾಲಿ ಮಾಡಿಸೋದಕ್ಕೆ. ಈ ಜಾಗ ಖಾಲಿ ಮಾಡಕ್ಕೆ ನಾವೇನು ಅಕ್ರಮವಾಗಿ ಈ ಭೂಮಿನ ಹೊಡೆದಿಲ್ಲ ಸ್ವಾಮಿ. ದುಡ್ಡು ಕೊಟ್ಟು ಖರೀದಿ ಮಾಡಿದೀವಿ ಜಾಗ, ಗೊತ್ತಾ? ಯಾವನ ಹತ್ರ ಖರೀದಿ ಮಾಡಿಬಿಟ್ರೆ ಈ ಜಾಗ ನಿಮ್ದಾಗತ್ತಾ? 10 ವರ್ಷದಿಂದ ಈ ಜಾಗಕ್ಕೆ ಕಂದಾಯ ಕಟ್ಟಿರೋ ನಿಜವಾದ ಯಜಮಾನ ನಾನು. ಈ ಜಾಗ ಸೇಠ್ ಗೌತಮ್ ಚಂದ್ಗೆ ಸೇರಿದ್ದು. 1 ಕೋಟಿಗೆ ಮಾತಾಡಿ ಪೂರ್ತಿ ಹಣ ನಮ್ಮ ನಾಯಕರು ಕಟ್ಟಿದ್ದಾರೆ, ಗೊತ್ತಾ? ಯೋ, ಆ ನಾಯಕ ಯಾರೋ ಗೌತಮ್ ಚಂದಾರೋ, ಯಾವನಿಗೆ ಗೊತ್ತು? ಮೊದಲು ಜಾಗ ಖಾಲಿ ಮಾಡಿ. ನೋಡ್ರಪ್ಪ, ಇದ್ರಲ್ಲಿ ಏನೋ ಮೋಸ ನಡೆದಿದೆ. ಸತ್ಯ ಏನು ಅಂತ ಗೊತ್ತಾಗುವವರೆಗೂ ಈ ಜಾಗ ಖಾಲಿ ಮಾಡೋದು ಬೇಡ. ಜಾಗ ಖಾಲಿ ಮಾಡಲ್ಲ ಅಂದ್ರೆ ಕೈ ಕಾಲು ಮುರಿಸ್ತೀವಿ. ಈ ಜಾಗ ಇವ್ರ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಅಂತ ನಾಯಕ್ ಹೇಳಿದ್ದಾರೆ, ಗೊತ್ತಾ? ಯೋ, ಅವನ್ ಯಾರ ದೊಡ್ಡ ಫ್ರಾಡೇ ಇರ್ಬೇಕು. ನಿಮ್ ಮಾತುಕತೆ ಏನೇ ಇದ್ರು ಅವನ ಹತ್ರ ಮಾತಾಡ್ಕೊಳ್ಳಿ. ಮೊದ್ಲು ಜಾಗ ಖಾಲಿ ಮಾಡಿ. ನಾಯಕರು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಎಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಏನ್ ಸರ್ ಇದು ಅನ್ಯಾಯ? ನೀವೇನು ಹೆದರಬೇಡಿ ಸರ್. ಬೆಟಾಲಿಯನ್ ಮೂವ್. ಪೊಲೀಸ್ ದೌರ್ಜನ್ಯಕ್ಕೆ ಕಿಕ್ಕಾರ! ಪೊಲೀಸ್ ದೌರ್ಜನ್ಯಕ್ಕೆ ಕಿಕ್ಕಾರ! ಪೊಲೀಸ್ ದೌರ್ಜನ್ಯಕ್ಕೆ ಕಿಕ್ಕಾರ! ಒಂದೇ ಸಾರಿ ಹೇಳ್ತಾ ಇದ್ದೀನಿ, ಅನ್ಯಾಯವಾಗಿ ಹೇಳ್ ತಿನ್ಬೇಡಿ. ಪೊಲೀಸ್ ದೌರ್ಜನ್ಯಕ್ಕೆ ಕಿಕ್ಕಾರ! ದೌರ್ಜನ್ಯಕ್ಕೆ ಕಿಕ್ಕಾರ! ದೌರ್ಜನ್ಯಕ್ಕೆ ಕಿಕ್ಕಾರ!
ನಿಂತ್ಕೊಂಡ್ರು ಏನಾಯ್ತ ಒಳ ಕುಟುಂಬ ಏನೋ ಮಾತಾಡಿಯಾ ಎಂಟ್ ಬರೋ ಅವ್ರಿಗೆ ಯಾಕ್ರಣ ಏನಾಯ್ತು ಎಲ್ಲ ನಿಮ್ ನಾಯ್ಕ ಅವ್ರ ಮನೇಲಿಲ್ಲ ಯಾಕೆ ಎಲ್ಲಿರ್ತಾನ ಅವನು ನಮ್ಮಿಂದ ಹೊಡೆದ ದುಡ್ಡನ್ನ ಜೋಪಾನವಾಗಿ ಎತ್ತಿಟ್ಟು ಬರಕ್ ಹೋಗೋಣ ಅಂತ ಕಾಣಿಸ್ತದೆ ನಾವೆಲ್ಲ ಮೋಸ ಹೋಗ್ಬಿಟ್ವಿ ದುಡ್ಡು ಕೊಟ್ಟು ನಾವ್ಯಾಗ ಹೇಳ್ತಿದ್ವು ಹಾಗೆ ನಾಯಕರ ಮನೆಯವರು ಹೇಳ್ತೀನಿ ನಾವೆಲ್ಲ ಹೇಳ್ತಿದ್ದಂಗೆ ನಾಯಕರ ಮನೆಯವರು ಎಲ್ಲರಿಗೂ ಹೊಡಿಬೇಕು ಅವ್ರ ಮನೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅವ್ರು ಇಲ್ಲದೆ ಇದ್ದಿದ್ದಕ್ಕೆ ಇವ್ರಿಗೆಲ್ಲ ಇಷ್ಟೊಂದು ಧೈರ್ಯ ಬಂದಿತ್ತು ಇದುವರೆಗೂ ನಡೆದ ನಾಟಕಕ್ಕೆಲ್ಲ ನಾನೇ ಸೂತ್ರಧಾರಿ ಜನರಿಂದ ತಗೊಂಡ 1 ಕೋಟಿ ರೂಪಾಯಿನ ಗೌತಮ್ ಚಂದ್ ಮುಖಾಂತರ ಲಪ್ತಾಯಿಸ್ತನು ನಾನೇ ಏನ್ ಮಾಡ್ತೀಯ ಏನ್ ಕಿತ್ಕೋತೀಯ ಖಾಲಿ ಇದ್ದ ಜಾಗ ನಿನ್ನ ನಂಬಿಸಿ ನಿನ್ನ ನಂಬಿದ ಜನರಿಂದಾನೆ ನಿನ್ನ ಕೈಯಾರೆ ದುಡ್ಡು ವಸೂಲಿ ಮಾಡಿಸಿ ಈಗ ಅವರ ಎದುರಿನಲ್ಲೇ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀನಿ ಹೇಗೆ ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ತಿಳ್ಕೊಳಕ್ ಕಾತ್ರನ ಅದು ಮುತ್ತಪ್ಪನಿಗೋಸ್ಕರ ರೌಡಿಸಂನ ನಿರ್ಮೂಲ ಮಾಡಿ ಫುಟ್ಪಾತ್ ಅಲ್ಲಿ ಇದ್ದವ್ರನ್ನೆಲ್ಲ ಹೈವೇ ಕರ್ಕೊಂಬರ್ತೀನಿ ಅಂತ ನೀನು ಕನಸು ಕಾಣ್ತಾ ಇದ್ದೆ ಆದರೆ ಆ ಕನಸು ನನಸಾಗಲ್ಲ ಅಂತ ನಾ ಮುತ್ತಪ್ಪನ ಹತ್ರ ಷರತ್ ಹಾಕಿ ನಿನ್ನ ಹತ್ರ ಬಂದು ಸಭ್ಯಸ್ಥನಾಗಿ ನಟಿಸ್ತೆ ಇಬ್ರೂ ಸೇರಿ ಗೂಟ ಹೊಡೆದ್ವಿ ಹೇಗೆ ನನ್ನ ದೃಷ್ಟಿಯಲ್ಲಿ ಬಡವರು ಬಡವರಾಗೇ ಇರಬೇಕು ರೌಡಿಗಳು ದಬ್ಬಾಳಿಕೆ ಮಾಡ್ತಾನೆ ಇರಬೇಕು ಏ ಟೆನ್ಷನ್ ತಗೋಬೇಡ ಮರಿ ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಇಷ್ಟಕ್ಕೆ ಮುಗಿದು ಅನ್ಕೋಬೇಡ ಹಬ್ಬ ಇನ್ನೂ ಮುಂದಿದೆ ಅಲ್ಲೋಡು ಒಂದ್ ಹೆಣ್ಣಿಂದ ಶುರುವಾದ ಕದನ ಮತ್ತೊಂದ್ ಹೆಣ್ಣಿಂದನೇ ಮುಕ್ತಾಯ ಆಗ್ಬೇಕು ಅದಕ್ಕೆ ನೀನ್ ಇಷ್ಟಪಟ್ಟ ಹೆಣ್ಣೆ ಯಾಕಾಗಬಾರದು ಅಂತ ನಾನು ಅವಳನ್ನ ಮುತ್ತಪ್ಪನಿಗೆ ಒಪ್ಪಿಸಿದ್ದೀನಿ ಇದುವರೆಗೂ ಮುತ್ತಪ್ಪನಿಗೆ ಮಾತು ಕೊಟ್ಟ ಪ್ರಕಾರ ನಾನು ನಡ್ಕೊಂಡಿದ್ದೀನಿ ಮುಂದಿಂದು ಮುತ್ತಪ್ಪನಿಗೆ ಸೇರಿದ್ದು
ಆವತ್ತು ನನ್ನ ಹೊಡೆದು ಅಷ್ಟು ಜನರ ಎದುರಿಗೆ ನನ್ನ ತಲೆ ಬೋಳಿಸಿ ನನಗೆ ಅವಮರ್ಯಾದೆ ಮಾಡಲ್ಲ. ಅವತ್ತೇ ನಾನು ಶಪ್ತ ಮಾಡಿದೆ, ನಿನ್ನ ತಲೆ ತೆಗೆದು ನನ್ನ ತಲೆ ಕೂದಲು ಬೆಳೆಸ್ತೀನಿ ಅಂತ. ಇವತ್ತು ಸಿಕ್ಕಿದ್ಯಾ, ಇವತ್ತು ನಿನ್ನ ತಲೆ ತೆಗೆದು ನನ್ನ ತಲೆ ಕೂದಲು ಬೆಳೆಸ್ತೀನಿ. ಈಗ ಈ ಪಬ್ಲಿಕ್ ಮುಂದೆನೆ ನನ್ನ ತಮ್ಮನ ಬಿಟ್ಟು ನಿನ್ನ ಮನೆ ಹೆಣ್ಣುಮಗಳು ಶೀರಭಂಗ ಮಾಡಿಸ್ತೀನಿ. ಅದೇನ್ ಮಾಡ್ಕೊಳ್ತೀಯೋ ಮಾಡ್ಕೋ. ರೌಡಿ ಹೇಳ್ದ ಅನ್ನೋ ಕಾರಣಕ್ಕೆ ನಮ್ ನಾಯಕರು ಅವನ್ನ ಹಿಡ್ಕೊಂಡು ತಾರ ಮಾರ ಚೆಚ್ಚಿದ್ದಕ್ಕೆ ಇವತ್ತು ನಮ್ಮನೆ ಹೆಣ್ಮಗಳಿಗೆ ನೆರಸ್ತಲಿ ಶಿಕ್ಷೆ. ಏನ್ರಯ್ಯ ದೊಡ್ಡ ಮನುಷ್ಯ, ನೀವ್ ಯಾರು ಅಕ್ಕ ತಂಗಿಯ ರೊಟ್ಟೆ ಉಟ್ಲೆ ಇಲ್ವಾ? ನಿಮ್ಗೆ ಹಾಕ್ರೋ ಮೀಸೆ ಹೋಗಿ ನುಣ್ಣಗ್ ಬೋಳಿಸ್ಕೊ ಹೋಗಿ ಅವರಲ್ಲೇ ಬಾಗ್ರಿ. Thank you.
ಡಾಕ್ಟ್ರೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸಮಾಧಾನ ಮಾಡ್ಬೇಡ ಡೋಂಟ್ ವರಿ ಡೋಂಟ್ ವರಿ ಭಯ ಪಡುವಂತದ್ದೇನಿಲ್ಲ ಧೈರ್ಯವಾಗಿರಿ ಯಾಕ್ರಯ್ಯಾ ಹೀಗೆ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದಿದ್ದೀರಾ? ಆ ನಾಯಕನ್ನ ಚಿಂದಿ ಉಡಾಯಿಸಕ್ ಬಂದಿದ್ದೀವಿ, ನಮ್ಮ ತಡಿಬೇಡಿ ಬಿಡಿ. ಅವ್ನ ರಕ್ತ ಹರಿಸಿದ್ರೇನೆ ಕುದಿತಾ ಇರೋ ನಮ್ಮ ರಕ್ತ ತಣ್ಣಗಾಗೋದು. ನೋಡಿ, ನಿಮ್ಗೆ ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡಿ, ಕೋರ್ಟ್ಗೆ ಹೋಗಿ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಹೀಗೆಲ್ಲ ಬಂದು ಗುಂಪು ಕಟ್ಕೊಂಡು ಗಲಾಟೆ ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕಾಗುತ್ತೆ. ಹೊರಟೋಗಿ. ಇನ್ಸ್ಪೆಕ್ಟ್ರೆ, ಇವತ್ತು ಅವನ ಕತೆ ಮುಗಿಸ್ಬಿಡ್ತೀವಿ, ನಮ್ಮ ತಡಿಬೇಡಿ ಬಿಡಿ. ಎಷ್ಟು ಅದೇ ಮಾಡ್ತಾ ಇದ್ದೀರಲ್ಲ ನೀವು, ಒಳ್ಳೆ ಮಾತಕ್ಕೆ ಬಗ್ಗೋರಲ್ಲ, ನಿಮ್ಮನ್ನೆಲ್ಲ ಒದ್ದು ಒಳಗೆ ಹಾಕ್ಬೇಕಾಗುತ್ತೆ. ಹುಷಾರ್ ನಿಂತ್ಕೊಳ್ಳಿ, ಹೋಗಿ ನಿಲ್ಸಯ್ಯ. ಏನಂದ್ರೆ ನಾಯಕರಿಗೆ ಧಿಕ್ಕಾರ ಅಲ್ರಯ್ಯ, ನಿಮ್ಗೋಸ್ಕರ ನಿಮ್ ಹೆಂಡತಿ ಮಕ್ಕಳ ಮಾನ ಮರ್ಯಾದಿಗೋಸ್ಕರ ಆ ರೌಡಿಗಳ ಜೊತೆ ಹೋರಾಡಿ ಜೀವನ ಪಣಕ್ಕಿಟ್ಟು ಸಾವು ಬದುಕಿನ ಜೊತೆ ಹೋರಾಡ್ತಾ ಇರೋ ನಾಯಕರನ್ನ ಸಾಯಿಸಕ್ ಬಂದಿದ್ರ? ಭೇಷ್, ಮೆಚ್ಬೇಕಾದ್ದೆ ನಿಮ್ಮ ವೀರತ್ವನ ಮೆಚ್ಬೇಕಾದ್ದೆಪ್ಪ. ಯೋ, ದುಡ್ಡು ಕೊಟ್ಟು ಮೋಸ ಹೋಗಿದ್ವು ಅಲ್ದೆ, ನಿಮ್ ಪೊಲೀಸ್ನವರಿಂದ ಲಾಟಿ ಏಟು ಬೂಟ್ ನೆಡ್ತಿದ್ದ ನಾವು, ಆ ಗೂಂಡಗಳಿಂದ ಏಡ್ತಿದ್ದವನ ರೀತಿ ನಡೆಸಿ ಆಸ್ಪತ್ರೆ ಸೇರ್ತವನು ಇವನು. ಆ ಚೆನ್ನಾಗಿದೆ ನಾಟಕ. ನಾವು ದಿನ ಸಂಪಾದನೆ ಮಾಡ್ತಿದ್ ಕಾಸಲ್ಲಿ ಆ ಗೂಂಡಗಳು 5-10 ಕಿತ್ಕೋತಾ ಇದ್ರು. ಆದ್ರೆ ಇವನು ಜಾಗ ಕೊಡಿಸ್ತೀನಿ ಅಂತ ನಮ್ಗೆಲ್ಲ ಆಸೆ ತೋರಿಸಿ ಇಡೀ ನಮ್ ಗಂಟನೆಲ್ಲ ನುಂಗ್ಬಿಟ್ಟು ನಮ್ ಬುಡಕ್ಕೆ ಕೊಡ್ಲಿ ಹಾಕ್ಬಿಟ್ಟ. ಇವನು ನಂಬಿದ್ದಕ್ಕೆ ನಮ್ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ಬಿಟ್ರು. ನಾವು ಅಂಗಡಿಯವರೆಲ್ಲ ಸರಿ 40 ಲಕ್ಷ ಕೊಟ್ವಲ್ಲ, ನಮ್ಗೆಲ್ಲ ಪಂಗಾಮ ಆಗ್ಬಿಟ್ಟ. ಎಂತ ಮೋಸಗಾರನ ಹಾಗೆ ಬಿಟ್ರೆ ನಮ್ಮಂತ ಅಮಾಯಕರನ್ನ ಇಂತ ಬಡಬಗ್ಗರನ್ನ ಹುರಿದು ಮುಗ್ಬಿಡ್ತಾನೆ. ನಿಮ್ ಹೆಂಡತಿ ಮಕ್ಕಳನ್ನ ಎಳ್ಕೊಂಬಂದು ನಡರಸ್ತೆ ನಿಲ್ಸಿ ಅವ್ರ ಸೀರೆ ಸರಿಗೆ ಕೈ ಹಾಕಿ ಅವ್ರ ಮಾನ ಮರ್ಯಾದಿ ಜೊತೆ ಹುಡುಗಾಟ ಆಡ್ದವ್ರಲ್ಲ ನಾಯಕರು. ನಿಮಗ್ ದಿನ ಬೆಳಗಾದ್ರೆ ವ್ಯಾಪಾರ ಆಗಿರುತ್ತೋ ಇಲ್ವೋ, ಮಚ್ಚ ತಗೊಂಬಂದು ಹೆದರ್ಸಿ ರೋಲ್ ಕಾಲ್ ಉಸೂಲಿ ಮಾಡಿ ಜೀವನ ಮಾಡಿದವರಲ್ಲ ನಾಯಕರು. ನಿಮಗ್ ನಿಲ್ಲಕ್ ನೆಲೆ ಇಲ್ದೆ ನೆರಳಿಲ್ದೆ ತಳ್ಳೋ ಗಾಡಿಲಿ ಸರ್ಕಿಟ್ಕೊಂಡು ಊರೂರು ಕೇರ್ ಕೇರಿ ಬೀದ್ ಬೀದಿ ಅರಿತಾ ಇದ್ದಾಗ ನಿಮ್ಗೊಂದು ನೆಲೆ ನೆರಳು ಕಾಣಿಸ್ಬೇಕು ಅಂತ ಅಹರ್ನಿಶಿ ದುಡ್ದವರು ನಾಯಕರು. ಮಾನವೀಯತೆಗೆ ಮನುಷ್ಯತ್ವಕ್ಕೆ ಮತ್ತೊಂದು ಹೆಸರು ನಾಯಕರು. ಅವ್ರನ್ನ ಯಾರು ಯಾರು ಅಂತ ತಿಳ್ಕೊಂಡಿದ್ರ? ನಾಯಕರೇ, ಇದು ಬಹಳ ವರ್ಷಗಳಿಂದ ನೀವೆಲ್ಲ ದುಡಿತಾ ಇದ್ದ ಸುರಗಿ ತೋಪಿನ 100 ಎಕರೆ ಗದ್ದೆನ 2-2 ಎಕರೆ ತರ ಭಾಗ ಮಾಡಿ ನಿಮ್ ನಿಮ್ ಹೆಸರಿಗೆ ಹಕ್ಪತ್ರ ಮಾಡಿದೆ ತಗೊಳ್ಳಿ. ನಿಮ್ಮಂತ ನಾಯಕರು ಪಡೆಯೋದಕ್ಕೆ ನಾವು 7-8 ಜನ್ಮದ ಪುಣ್ಯ ಮಾಡಿದ್ವಿ ನಾಯಕರೇ. ನಮಸ್ಕಾರ. ನಮಸ್ಕಾರ, ಬರ್ತೀನಿ. ಹೌದು, ಮನೆಯಲ್ಲಿ ದಾನ ಧರ್ಮಗಳಿಗೆ ಮಂಗಳ ಕಾರ್ಯಗಳಿಗೆ ಏನೂ ಕೊರತೆ ಇಲ್ಲ. ನೀನು ಉದಾರ ಮನಸ್ಸಿನಿಂದ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ. ಆದರೂ ಏನೋ ಕೊರತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಕೊರತೆ ಏನಮ್ಮ ಅದು? ಅಣ್ಣ, ನಿನ್ನ ಮದುವೆ ಶುಭ ಕಾರ್ಯ ಯಾವಾಗ ಬರುತ್ತೋ ಅಂತ ಜನರೆಲ್ಲ ಕಾತರದಿಂದ ಕಾಯ್ತಿದ್ದಾರೆ. ನನಗೂ ಒಬ್ಳು ಅತ್ತಿಗೆ ಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮೆಲ್ಲರ ಆಸೆನ ನೆರವೇರಿಸೋಣ. ಬಂಗಾರದಂತ ತಂಗಿ, ಮುತ್ತಿನಂತ ಭಾವ, ತಂದೆ ತಾಯಿಗಿಂತೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳೋ ಜನ ಇರಬೇಕಾದ್ರೆ ನನಗ್ಯಾಕಮ್ಮ ಮದುವೆ? ನಾನು ನಿಮ್ಮೆಲ್ಲರ ಜೊತೆ ಸಂತೋಷವಾಗಿದ್ದೀನಿ. ಈ ಸಂತೋಷ ಎಲ್ಲ ಯಾವಾಗ್ಲೂ ಇರುತ್ತೆ. ನೀನ್ ಮದ್ವೆ ಆಗಿ ಸುಖವಾಗಿರೋದನ್ನ ನಾನು ನೋಡ್ಬೇಕು. ಸರಿ ಸರಿ, ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಮೊದಲು ಅಣ್ಣನ ಹೊಟ್ಟೆ ಬಗ್ಗೆ ಯೋಚನೆ ಮಾಡು. ಹಬ್ಬ ದೂರ ಮಾಡ್ಬೇಕು. ಬಾಬಾ ಬನ್ರಿ. ಅದೃಷ್ಟ ಆದ್ರೆ ನಿಂದಮ್ಮ, ಜೀವನದಲ್ಲಿ ಯಾವ ಚಿಂತೆನೂ ಇಲ್ಲದೆ ಮೋಜು ಮಾಡಬಹುದು. ಅಯ್ಯ ಗುಲ್ಡು, ನನ್ನ ಮಗನೇ, ಜೀವನ ಅಂದ್ರೆ ಕುಡಿಯೋದು ತಿನ್ನೋದು ಮಜಾ ಮಾಡೋದು ಅಷ್ಟೇ ಅಲ್ಲ ಕಣೋ. ಜೀವನದಲ್ಲಿ ಒಂದು ಗುರಿ ಧ್ಯೇಯ ಅಂತ ಇರ್ಬೇಕು. ಏನು ಗುರಿ ಇಟ್ಕೊಂಡಿದೀಯ ನೀನು? ದೊಡ್ಡ ಮನುಷ್ಯನಾಗ್ಬೇಕು.
ಎದ್ಲು ಕೊಟ್ಟಿರೋ ಹುತ್ತದೊಳಗಡೆ ಹಾವು ಸೇರ್ಕೊಂಡಾಗೆ ಆ ನಾಯಕ ಕೊಟ್ಟಿರೋ ಭದ್ರಕೋಟೆಯಲ್ಲಿ ನಾನು ಯಾಕೆ ಸೇರ್ಕೊಂಡಿದ್ದೀನಿ ಗೊತ್ತಾ? ಅವನ ಇಡೀ ಆಸ್ತಿನೆಲ್ಲ ಲಪಟಾಯಿಸಿ ನಾನು ರಾಜನ್ ತರ ಮೆರಿಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ. ಅದಕ್ಕೋಸ್ಕರನೇ ಬಹಳ ಸಭ್ಯಸ್ಥನ ತರ ವೇಷ ಹಾಕೊಂಡು ಅವ್ರ ಮನೆ ಕಾಲಿಟ್ಟೆ. ನನ್ನ ನಡೆ ನುಡಿ ಗುಣಗಳನ್ನ ನೋಡಿ ಆ ನಾಯಕ ತನ್ನ ತಂಗಿ ನನ್ನನ್ನು ಕೊಟ್ಟು ಮದುವೆ ಮಾಡಿಕೊಡೋ ತರ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗ್ತದೆ. ನೀನು ಮಾಸ್ಟರ್ ಪ್ಲಾನ್ ಮಾಡೋನು, ದೂರದೃಷ್ಟಿ ಇರೋನು ಅಂತ ಗೊತ್ತೇ ಇರಲಿಲ್ವಲ್ಲ ಗುರು. ಹ್ಯಾಟ್ಸ್ ಆಫ್ ಟು ಯು. ಇನ್ನೂ ನನ್ನ ಆಸೆ ಕೈಗೂಡಿಲ್ಲ. ದಿನೇ ದಿನೇ ಆ ನಾಯಕನ ದಾನ ಧರ್ಮಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಆ ಸುರ್ಗಿ ತೋಪತ್ರ ಇದ್ದ 100 ಎಕರೆ ಜಮೀನ ಬಡಬಗರಿಗೆ ಅಂತ ದಾನ ಮಾಡಿಬಿಟ್ಟ. ದಿನ ಹೀಗೆ ನಡೀತಾ ಇದ್ರೆ ಆ ಆಸ್ತಿ ಎಲ್ಲ ಕಂಡರ್ ಪಾಲಾಗ್ಬಿಡುತ್ತೆ. ಹಾಗಾಗೋದಕ್ಕೆ ಬಿಡೋದಿಲ್ಲ ನಾನು. ಆದಷ್ಟು ಬೇಗ ಆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡು ಆ ನಾಯಕನ ಮನೆಯಿಂದ ಹೊರಗೆ ಹಾಕಿ ಹಾಕ್ತೀನಿ. ಅದೇಂಗಾಗುತ್ತೆ ಗುರು? ಅದಕ್ಕೂ ಒಂದು ಮಾಸ್ಟರ್ ಪ್ಲಾನ್ ಇದೆ ಕಣ. ತರೋದು ಬಡ ಹೆಣ್ಣುಮಕ್ಕಳ ಮದುವೆ, ಅವರಿಗೆ ಯಾವುದೇ ರೀತಿಯ ಅಸಮಾಧಾನ ತೊಂದರೆಗಳು ಆಗಬಾರದು. ಅದಕ್ಕೆ ನೀವೇ ಖುದ್ದಾಗಿ ನಿಂತು ಎಲ್ಲ ಏರ್ಪಾಟನ್ನು ಮಾಡಿ. ಎಲ್ಲ ನಿಮ್ಮ ಇಷ್ಟದ ಪ್ರಕಾರ ನಡೀತಾ ಇದೆ. ಪೆನ್ ಕೊಡಿ. ನೀವು ಒಂದ್ಸರಿ ನೋಡ್ಬಿಟ್ಟಿದ್ರೆ ಚೆನ್ನಾಗಿತ್ತು. ನೀವೇ ಖುದ್ದಾಗಿ ಎಲ್ಲ ಒಂದ್ಸರಿ ಚೆಕ್ ಮಾಡಿದಿರ ತಾನೆ? ಮಾಡಿದೀನಿ ಬಾ. ಹಾಗಾದ್ರೆ ನಾನೇ. ಅಷ್ಟೇ ಬಾವ. ಯಾರನ್ನೂ ನಂಬೇಡಿ, ನೀವೇ ಖುದ್ದಾಗಿ ನಿಂತು ನೋಡ್ಕೊಳ್ಳಿ. ಸರಿ ಬಾ. ಏನಾಯ್ತು, ಯಾಕೆಲ್ಲ ಈ ರೀತಿ ಗುಂಪು ಕಟ್ಕೊಂಡ್ ಬಂದಿದ್ದೀರಾ? ನಾಯಕರೇ, ಹೇಳಿಸ್ಕೊಳ್ಳದೆ ದಾನ ಮಾಡೋ ದೇವತಾ ಮನುಷ್ಯರು ನೀವು. ನಿಮಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ನಮ್ಮಿಂದ ಸಹಿಸ್ಕೊಳ್ಳಕ್ ಆಗ್ಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದಿದೀವಿ. ನನಗ್ ದ್ರೋಹನ? ಏನ್ ಹೇಳ್ತಾ ಇದ್ದೀರಾ? ನೀವು ದಾನ ಕೊಟ್ಟಿರೋ ಸುರ್ಗಿ ತೋಪಿ ಜಮೀನು ನಿಮ್ಮ ಹೆಸರಿನಲ್ಲಿ ಇಲ್ವಂತೆ ನಾಯಕ್ರೆ. ನೀವು ಕಟ್ಸಿರೋ ಸ್ಕೂಲು, ಮದುವೆ ಛತ್ರ, ನಮಗೆ ಅಂತ ಕೊಟ್ಟಿರೋ ಮನೆಗಳು ಯಾವ್ದು ನಿಮ್ಮ ಹೆಸರಲ್ಲಿ ಇಲ್ವಂತೆ ನಾಯಕ್ರೆ. ಮತ್ ಯಾರ ಹೆಸರಲ್ಲಿ ಇದೆಯಂತೆ ಅವೆಲ್ಲ? ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ ತಂಗಿ ಗಂಡನ ಹೆಸರಲ್ಲಿ ಇದೆಯಂತೆ. ನಿಮ್ಗಾಗಿರೋ ತೊಂದರೆಗೆ ನಾನು ಕ್ಷಮೆ ಕೇಳ್ತೇನೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾರ್ಯಾರಿಗೆ ಏನೇನು ಸೇರಬೇಕೋ ಅದು ನಿಮಗೆ ಸೇರುತ್ತೆ. ಆನಂದ್, ನಾನು ಯಾವತ್ತೂ ನಿಮ್ಮನ್ನ ನನ್ನ ತಂಗಿ ಗಂಡಾಗಿ ನೋಡಲಿಲ್ಲ. ನನ್ನ ಒಡ ಹುಟ್ಟಿದ ತಮ್ಮನಾಗಿ ನೋಡಿದೆ. ನೀವು ಈ ರೀತಿ ಮಾಡಬಾರ್ದಾಗಿತ್ತು. ಎಲ್ಲೋ ಇದ್ದ ನಿಮ್ಮನ್ನ ಕರ್ಕೊಂಡು ಬಂದು ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಈ ಮನೆಯಲ್ಲಿ ಯಾರಿಗೂ ಸಿಗದೇ ಇರೋ ಅಧಿಕಾರನ ನಿಮಗೆ ಕೊಟ್ಟೆ. ನಮ್ಮ ಎಲ್ಲ ಸುಖ ದುಃಖಗಳಲ್ಲೂ ನೀವು ಭಾಗಿಯಾಗಿದ್ರಿ. ಆದರೂ ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮಗೆ ಮೋಸ ಮಾಡ್ತೀನಿ ಅನ್ನೋ ಸಂದೇಹನ? ಶೆಟ್ಟೆ, ಆ ಪತ್ರಗಳೆಲ್ಲ ತಗೊಂಬನ್ನಿ. ವಂಶ ಪಾರಂಪರ ಬಂದ ಈ ಸೊತ್ತು ನನಗೆ ತೃಣ ಸಮಾನ. ಅದಕ್ಕೆ ನೀವು ನನ್ನ ತಂಗಿನ ಮದುವೆ ಆಗಿದ್ದ ದಿನಾನೇ ಈ ಸಮಸ್ತ ಆಸ್ತಿಗೆ ನೀವು ವಾರಸದಾರರು ಅಂತ ಪತ್ರ ಬರೆಸಿದ್ದೇನೆ. ಹೊರಗಡೆ ನಿಂತಿರೋ ಜನಕ್ಕೆ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನು ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ. ಹೋಗಿ ನಾಯಕರೇ. ಅದು ಹೇಳದಷ್ಟು ಮಾಡಿ ಶೆಟ್ರೆ. ಹೋಗಿ. ಆಯ್ತು ನಾಯಕರೇ. ಹೆದರ್ಕೋಬೇಡಿ. ಈಗ ನಾನು ಜನಕ್ಕೆ ದಾನ ಮಾಡ್ತಾ ಇರೋದು ನನ್ನ ಹೆಸರಲ್ಲಿರೋ ಆಸ್ತಿನ. ನಿಮ್ಮ ಹೆಸರಲ್ಲಿರೋ ಆಸ್ತಿಯಲ್ಲಿ ಒಂದು ಕಿಲುಬು ಕಾಸು ಕೂಡ ಮುಟ್ಟಿಲ್ಲ. ಇದು ನಮ್ಮ ತಂಗಿ ಹೆಸರಲ್ಲಿ ಬರೆದಿರೋ ಆಸ್ತಿ, ಇದು ನಿಮ್ಮ ಹೆಸರಲ್ಲಿ ಬರೆದಿರೋ ಆಸ್ತಿ. ತಗೊಳ್ಳಿ. ನಿಮಗೆ ಚೆನ್ನಾಗಿ ಗೊತ್ತು
ಕೊಟ್ಟ ಮಾತನ ಬಿಟ್ಟು ವಸ್ತುನ ಮತ್ತೆ ಹಿಂದಕ್ಕೆ ಪಡೆಯೋ ಜಾಯಮಾನ ಅಲ್ಲ ಈ ನಾಯಕಂದು. ಬಾವಾ ಬಾವಾ, ದುರಾಸೆಯಿಂದ ದ್ರೋಹ ಮಾಡಿ ನಿಮ್ ಮನ್ಸನ್ನ ನೋಯಿಸ್ಬಿಟ್ಟೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನನ್ನನ್ನ ಕ್ಷಮಿಸ್ಬಿಡಿ ಬಾವಾ. ನಮ್ಮನ್ನು ಈ ಮನೆಯನ್ನು ಬಿಟ್ಟು ಹೋಗ್ಬಿಡಿ ಬಾವಾ, ಪ್ಲೀಸ್ ಹೋಗ್ಬಿಡಿ. ನೀವು ನನಗ್ ಮಾಡಿರೋ ದ್ರೋಹನ ನಾನ್ ಕ್ಷಮಿಸ್ಬೋದು, ಆದ್ರೆ ಆ ಜನರಿಗೆ ಮಾಡಿರೋ ದ್ರೋಹನ ಆ ದೇವರು ಕ್ಷಮಿಸಲ್ಲ, ನಾನು ಕ್ಷಮಿಸಲ್ಲ. ಬಾವಾ ಹೋಗ್ಬಿಡಿ ಬಾವಾ, ಬಾವಾ ಪ್ಲೀಸ್ ಹೋಗ್ಬಿಡಿ ಬಾವಾ. ಅಣ್ಣ ಅಣ್ಣ ಅಣ್ಣ, ಯಾವ್ದೋ ಜನದಲ್ಲಿ ನಾನ್ ನಿನ್ ಮಗಳಾಗಿ ಹುಟ್ಟಿದ್ದೆ ಅನ್ಸುತ್ತೆ, ಅದಕ್ಕೆ ಈ ಜನದಲ್ಲಿ ಮತ್ತೆ ನಿನ್ ತಂಗಿಯಾಗಿ ಹುಟ್ಟಿ ನಿನ್ ಪ್ರೀತಿ ವಾತ್ಸಲ್ಯನ ಪಡ್ಕೊಂಡಿದ್ದೀನಿ. ನೀನೀಗ ಮನೆ ಬಿಟ್ಟು ಹೋದ್ರೆ ನನಗೆ ಈ ಮನೆ ತಾಯಿ ಇಲ್ದಿರೋ ತವ್ರ ಹಾಗಾಗತ್ತೆ, ದೇವರಿಲ್ದಿರೋ ಗುಡಿ ಹಾಗಾಗತ್ತೆ. ಅವ್ರ ಮಾಡಿದ ತಪ್ಪಿಗೆ ನೀ ಯಾಕಣ್ಣ ಮನೆ ಬಿಟ್ಟು ಹೋಗ್ತೀಯ? ಬೇಡಣ್ಣ, ಹೋಗ್ಬೇಡಣ್ಣ. ಅಣ್ಣ 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 ಹೋಗ್ಬೇಡಣ್ಣ, ಹೋಗ್ಬೇಡಣ್ಣ, ನದ್ಬಿಟ್ಟು ಹೋಗ್ಬೇಡಣ್ಣ. ಹಾಗಲ್ಲಮ್ಮ, ಮೋಸ ಮಾಡೋನಿಗಿಂತ ಮೋಸ ಹೋದೋನೆ ಅಪರಾಧಿ ಅಂತ ಅಪ್ಪ ಹೇಳ್ತೀರ. ನಾನು ಮೋಸ ಹೋದ್ರಿಂದ ತಾನೇ ಇವರಿಗೆಲ್ಲ ತೊಂದರೆ ಆಗಿದ್ದು, ಶಿಕ್ಷೆನೂ ನನಗೆ ಆಗಬೇಕು. ಅನ್ನ ಕೊಟ್ಟೋರೇ ಬನ್ನ ಪಯಣ ಕಂಡಾಗ, ಬಿತ್ತಿ ಬೆಳ್ದೋರೇ ತುತ್ತು ತೊರೆದು ನಡೆವಾಗ, ನಂಬುವುದು ಹೇಗೆ ಬಾಳೆಂದರೆ ಹೀಗೆ, ಇದುವೇ ಲೋಕ. ಅನ್ನ ಕೊಟ್ಟೋರೇ ಬನ್ನ ಪಯಣ ಕಂಡಾಗ, ಇದುವೇ ನಾಯಕರು. ಕಳ್ಳರು ಮನೆಯಿಂದ ರೌಡಿ ಮನೆಯಿಂದ ಬಂದವರಲ್ಲ, ತಲತಲಾಂತರದಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿನೇ ನನಗೆ ಬೇಡ ಅಂತ ಹೇಳಿ ಎಳ್ಳು ನೀರು ಬಿಟ್ಟು ಬಂದವರು. ಹುಡ್ತಾನೆ ಚಿನ್ನ ಸ್ಪೂನ್ ಬಾಯಲ್ಲಿಟ್ಕೊಂಡು ಹುಡ್ತವರು. ಇಷ್ಟು ದಿವಸ ಮುಚ್ಚಿಟ್ಟಿದ್ನ ತಮ್ಮ ಮುಂದೆ ಹೇಳಿದ್ದೀನಿ, ಇನ್ ಮುಂದೆ ಒಳ್ಳೇದು ಕೆಟ್ಟದ್ದು ಎಲ್ಲ ನಿಮ್ಗೆ ಸೇರಿತು. ನಾಯಕರು, ಇಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಿಲ್ಲದೆ ಅವ್ರ ಮನೇನ ಧ್ವಂಸ ಮಾಡಿದ್ವಿ, ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದು ತಪ್ಪು ಮಾಡ್ಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಮ್ಗೋಸ್ಕರ ಹೋರಾಡಿದ ನಾಯಕರು ಆದಷ್ಟು ಬೇಗನೆ ಚೇತರಿಸ್ಕೊಳ್ಳಿ ಅಂತ ನಾವೆಲ್ಲ ಆ ದೇವರಲ್ಲಿ ಬೇಡ್ಕೊಂತೀವಿ. ಡಾಕ್ಟರ್, ಇನ್ಸ್ಪೆಕ್ಟರ್, ಈಗ ನೀವೇನು ಎನ್ಕ್ವೈರಿ ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ ರೋಡ್ ಬನ್ನಿ. ಮಲಗಿದ ಸಮಾಜನ ಬಡ್ದೆಬ್ಬಿಸ್ದವ್ರು ನೀವು. ಈಗ ನೀವು ಹೀಗೆ ಮಲಗೋ ಕಾರಣ ಆದವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, FIR ರೆಡಿ ಮಾಡಿ ನಿಮ್ಮ ಮೇಲೆ ಕೈ ಮಾಡಿದ ಆ ನಾನು ಲಾಕಪ್ಗೆ ಹಾಕಿ ಹೊಸ್ಕಾಕ್ಬಿಡ್ತೀನಿ. ಹೇಳಿ ನಾಯಕ್ರೆ, ನಿಮ್ಮ ಸ್ಥಿತಿಗೆ ಕಾರಣ ಯಾರು ಹೇಳಿ? ಮೋಟ್ರ್ ಬೈಕ್ನಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಬಿದ್ದು ಈ ರೀತಿ ಆಯಿತು. ನಮಗೆ ಯಾರಿಂದಾನು ಏನೂ ತೊಂದರೆ ಆಗಿಲ್ಲ ಇನ್ಸ್ಪೆಕ್ಟರ್. ಸರ್, ನೀವು ಬಣ್ಣ ಹಚ್ಚಿ ಹೇಳ್ತಾ ಇರೋ ಈ ಸತ್ಯ ಅನ್ನೋ ಪದದ ಹಿಂದೆ ಸುಳ್ಳು ಅನ್ನೋ ಮುಖವಾಡ ತಲೆ ಎತ್ತಿ ತಾಂಡವವಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಗೊತ್ತಾಗ್ತಾ ಇದೆ. ಇರಲಿ, ದಯವಿಟ್ಟು ನಿಜ ಏನು ಅಂತ ಹೇಳಿ ನಾಯಕ್ರೆ. ಅವ್ರು ಹೇಳ್ತಿರೋದು ನಿಜನೇ. ಬೈಕಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ನಮ್ಗೆ ಹೀಗಾಗಿದ್ದು.
ಯೋಧ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಲ್ಲ, ಊರ್ಗೊಬ್ಬ ಹುಟ್ಟನೆ, ಗಾಂಧಿ ಊರ್ಗೊಬ್ಬ ಹುಟ್ಟಲ್ಲ, ದೇಶಕ್ಕೊಬ್ಬ ಹುಟ್ಟಾನೆ ಅಂತ ಹೇಳ್ತಿದ್ ಬಾಯಲ್ಲಿ. ಅಸತ್ಯ ಜನ್ಮ ತಾಳ್ತಿರೋದನ್ನ ನೋಡಿ ಸುತ್ತಲೂ ನೆರೆದಿರೋ ಜನಕ್ಕೆ ಅವಮಾನ ಆಗ್ತಿದೆ. ಪ್ರೇಮ, ಅವಮಾನ ಆಗಿದ್ದು ನಿನ್ನೊಬ್ಬಳಿಗೆ ಅಲ್ಲ, ಇಡೀ ಹೆಣ್ಕುಲಕ್ಕೆ. ಏಟು ಬಿದ್ದಿದ್ದು ನಿಮ್ಮೊಬ್ಬರಿಗೆ ಅಲ್ಲ, ಮೀಸೆ ಹೊತ್ತ ಇಡೀ ಗಂಡ ಜಾತಿಗೆ. ಇವತ್ತು ನೀನ್ ಹೇಳೋ ಸತ್ಯನ್ ಕೇಳಿದ ಕೂಡ್ಲೆ ನ್ಯಾಯ ದೇವತೆ ಕಪ್ಪು ಬಟ್ಟೆ ಬಿಚ್ಚಿ ನ್ಯಾಯ ಕೊಡಕ್ಕೆ ಸಿದ್ಧವಾಗಿದ್ದಾಳೆ. ನಾಯಕ್ರೆ ಪ್ಲೀಸ್, ನಾಯಕ್ರೆ ಸತ್ಯ ಏನು ಅಂತ ಹೇಳಿ ಪ್ಲೀಸ್. ಪ್ರೇಮ ಪ್ಲೀಸ್ ಹೇಳೆ, ಸತ್ಯ ಏನು ಅಂತ ಹೇಳೆ ಪ್ಲೀಸ್ ಕಣೆ. ನೀವೆಷ್ಟು ಬೇಡ್ಕೊಂಡ್ರು ನಡೆದದ್ದನ್ನ ಸುಳ್ಳು ಹೇಳದೆ ನೇರವಾಗಿ ಹೇಳಿದ್ದೀನಿ. ನಮ್ಮ ಈ ಸ್ಥಿತಿಗೆ ಯಾರು ಕಾರಣರಲ್ಲ. ನೀವು ಸತ್ಯ ಏನು ಅಂತ ಹೇಳದೆ ಇರೋದಕ್ಕೆ ಏನೋ ಬಲವಾದ ಕಾರಣ ಇರಬೇಕು. ಇರಲಿ, ನಾನು ಕಂಡುಹಿಡಿತೀನಿ. ಸರಿ, ನಾನೇನು ಬರ್ತೀನಿ. ನಿವಾಸಿಗಳ ಮೇಲೆ ಕೊಲೆ ಪ್ರಯತ್ನ ಹಾಗೂ ಮಾನಭಂಗ ಮಾಡಿದ ಆರೋಪ ಹೊರಿಸಿ ನರಸಿಂಹ ನಾಯಕರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿರುವ ಕಾರಣ ಸಂಬಂಧಪಟ್ಟವರೆಲ್ಲ ತಾರೀಕು 18/3/2000 ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂದು ನ್ಯಾಯಾಲಯ ಸಮನ್ಸ್ ಹೊರಡಿಸಿದೆ. ಇದೇನಯ್ಯ ಇದು? ಅಣ್ಣ,
ಇಲ್ಲಿ ನೋಡೋಣ, ನಾವು ಅವನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಂತೆ. ಅಲ ಬಲ ಪಾಪಿ ತಲೆ ಮೇಲೆ ಅಂತ ನಮ್ಮ ನೋಟಿಸ. ಸಾಯೋ ಕಾಲದಲ್ಲಿ ಮೋಳಪ್ಪ ಮೀನ್ ತಿನ್ಸತ್ತ ಅಂತ ಈ ವಯಸ್ಸಲ್ಲಿ ನನಗೆ ಯಾಕಮ್ಮ ನೋಟಿಸ್? ನೋಡ್ರಿ ನಮ್ಗು ಅದನ್ನೇ ಕಳಿಸಿದರೆ ನಡೀರಿ ಕೇಳಿ ಕೇಳಿ ರೇ ಸ್ವಾಮಿ. ಏನ್ರಿ ಇದು ಅನ್ಯಾಯ? ನಿಮ್ ಹುಡುಗಿನ ನಾವ್ ರೇಪ್ ಮಾಡಿದ್ವಾ? ನಡ್ಬಿದಿಲಿ ಹಾಡಗಳಲ್ಲಿ ನಿಮ್ಮನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ನಾವಾ? ಅಲ್ಲರಿ, ಒಬ್ಬ ಗಂಡ್ಸು ಒಂದ್ ಹೆಣ್ಣನ್ನ ರೇಪ್ ಮಾಡಿದಾನೆ ಅಂದ್ರೆ ಒಪ್ಕೋಬಹುದು, ಆದ್ರೆ ಒಂದ್ ಹೆಣ್ಣ ಹೆಂಗ್ಸಾದ ನಾನು ಮತ್ತೊಂದು ಹೆಣ್ಣನ್ನ ರೇಪ್ ಮಾಡಿದೀನಿ ಅಂತ ನೋಟಿಸ್ ಕಳ್ಸಿದಿರಲ್ಲ, ಬುದ್ಧಿ ಇದೇನ್ರಿ ನಿಮ್ಗೆ? ಅಲ್ಲಮ್ಮ, ಹೆಣ್ಣನ್ನ ಹೆಣ್ಣ ರೇಪ್ ಮಾಡಿದ್ರೆ ಸೊಲಿಂಗರತಿ ಅಂತ ನೋಟಿಸ್ ಕೊಡ್ಬಹುದು. ನಾನು ವಯಸ್ಸಾಗಿ ಸೊಂಟ ಬಿದ್ದು ಹೋಗಿರೋ ಮುದುಕ, ನಾನೇನಮ್ಮ ರೇಪ್ ಮಾಡ್ಲಿ? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನನ್ನ ಮುಖನ ತಲೆ ಎತ್ತಿ ನೋಡೋಕೆ ನಾಚ್ಕೊಳ್ಳೋ ನನ್ನ ಗಂಡ ಮತ್ತೊಬ್ಬಳನ್ನ ರೇಪ್ ಮಾಡ್ತಾರೆ ಅಂದ್ರೆ ಏನ್ರಿ ಅರ್ಥ? ನೋಡ್ರಿ ನಾಯಕ್ರೆ, ಹೆಂಗಸರು ಮುದುಕರು ನಿಮ್ ಹುಡುಗಿನ ರೇಪ್ ಮಾಡಿದಾರೆ ಅಂದ್ರೆ ಯಾರು ನಂಬಲ್ಲ, ಮರ್ಯಾದೆ ಕೇಸ್ ವಾಪಸ್ ತಗೊಳ್ಳಿ. ಈ ಮಾತನ್ನ ನೀವು ನಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ನೀವು ಏನ್ ಹೇಳ್ಬೇಕು ಅಂತ ಇದ್ರು ಅದನ್ನ ಕೋರ್ಟ್ನಲ್ಲಿ ಜಡ್ ಸಾಹೇಬ್ರ ಮುಂದೆ ಹೇಳ್ಬಿಡಿ. ರೇ ನಾಯಕ್ರೆ, ಬೇರೆ ಏನಾದ್ರೂ ಡಿಮ್ಯಾಂಡ್ಸ್ ಇದ್ರೆ ಹೇಳಿ, ಅಷ್ಟೋ ಇಷ್ಟೋ ಕೊಡ್ತೀವಿ, ಹಾಳಾಗೋಗ್ಲಿ ಅಂತ. ಆಲೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳದೆ ಕೋರ್ಟ್ಗೆ ಬರೋದಕ್ಕೆ ರೆಡಿಯಾಗಿ ಬನ್ನಿ ನಾಯಕ್ರೆ. ರಾಯಣ್ಣ ರಸ್ತೆಯಲ್ಲಿ ವಾಸವಾಗಿರುವ ನಿವಾಸಿಗಳಾದ ನಿಮ್ಮ ಮೇಲೆ ನರಸಿಂಹನಾಯಕನ ಹತ್ಯೆಗೆ ಪ್ರಯತ್ನ ಹಾಗೂ ಪ್ರೇಮಳ ಮಾನಭಂಗಕ್ಕೆ ಕಾರಣ ಅಂತ ಆರೋಪ ಹೊರಿಸಲಾಗಿದೆ. ಇದನ್ನೆಲ್ಲ ನಿಜ ಅಂತ ನೀವು ಒಪ್ಪುತ್ತೀರಾ? ಸರ್, ನಮ್ಮನ್ನು ನೋಡಿದ್ರೆ ಕೊಲೆಗಾರ ತರನೋ ಅಥವಾ ಹೆಣ್ಮಕ್ಳನ್ನ ರೇಪ್ ಮಾಡೋರ್ ತರನೋ ಕಾಣ್ತೀವ ಸರ್? ಸರ್, ಬೆಳಿಗ್ಗೆ ಆದ್ರೆ ಸ್ವಾಮಿ ಶಿವನೇ ಅಂತ ಡ್ಯೂಟಿಗೆ ಹೋಗಿ ಮನೆಗೆ ಬಂದು ರಾತ್ರಿ ಆದ್ರೆ ನವರಂಧ್ರಗಳನ್ನ ಮುಚ್ಕೊಂಡು ಮಲಗೋ ನಾವು ನಿಮ್ ಕಣ್ಗೆ ಕಟ್ಗರ್ ತರ ಕಾಣ್ತೀವ ಸರ್? ಸಿನಿಮಾ ಪರದೆ ಮೇಲೆ ರಕ್ತ ಕಂಡ್ರೆ ಎಂಟು ದಿವಸ ಜ್ವರ ಬಂದ್ ಮಲಗೋ ನನ್ ಗಂಡ ಕೊಲೆ ಮಾಡೋಕ್ ಸಾಧ್ಯನಾ ಸರ್? ಜೋಬ್ನಲ್ಲಿರೋ ದುಡ್ಡಿನ ಹೊಡ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಾಕಿ ಬಟ್ಟೆ ನೋಡ್ಬೇಕಲ್ಲ ಅಂತ ಎದುರ್ಕೊಳ್ಳೋ ನಾನು ಕೊಲೆನೋ ರೇಪ್ನೋ ಮಾಡ್ತೀನಿ ಸರ್? ಅಂದ್ರೆ ಈ ತಪ್ಪು ನೀವ್ ಯಾರು ಮಾಡಿಲ್ಲ ಅಂತೀರಾ? ಮತ್ತೆ ಮುತ್ತಪ್ಪ ಅಂತ ಮಾರಿ ರೇಪ್ ಮಾಡಿದನ್ನ ನಮ್ ತಲೆ ಮೇಲೆ ಹೊರಿಸಿದ್ರೆ ನಾವ್ ಹೇಗ್ ಒಪ್ಕೊಳಕಾಗತ್ತೆ? ಹಾಗಾದ್ರೆ ನೀವ್ ತಪ್ಪ ಮಾಡಿಲ್ಲ, ಆದ್ರೆ ತಪ್ಪು ಮಾಡಿರೋರು ಯಾರು ಅಂತ ನಿಮಗೆ ಚೆನ್ನಾಗ್ ಗೊತ್ತು. ನಮ್ಮನ್ನ ಆಡ್ತಾ ಇರೋ ಸಿಎಂ ಪಿಎಂ ಯಾರು ಅಂತ ನಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಏರಿಯಾ ರೌಡಿಗಳು ಯಾರ್ಯಾರು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅವತ್ ಮುತ್ತಪ್ಪ ಈ ನಾಯಕರನ್ನ ಸಾಯೋ ಹಾಗೆ ಹೊಡೆದಾಗ ಅಯ್ಯೋ ದೇವರೇ ಇಂಥವ್ರು ಹೀಗಾಯ್ತಲ್ಲ ಅಂತ ನಾವು ಕಣ್ಣೀರು ಸುರಿಸಿದ್ವಿ. ಆದ್ರೆ ಇವತ್ ಗೊತ್ತಾಯ್ತು ಈ ನಾಯಕ ಆ ಮುತ್ತಪ್ಪನಿಗೆ ದುಷ್ಟ ಅಂತ. ದೌರ್ಜನ್ಯ ನಡೀತಿದ್ದಾಗ ನೀವೆಲ್ಲ ನೋಡಿದ್ರು ಸಹ ಮುತ್ತಪ್ಪನ ಯಾಕೆ ತಡೀಲಿಲ್ಲ? ಕೊನೆ ಪಕ್ಷ ಪೊಲೀಸ್ನವ್ರಿಗಾದ್ರೂ ಈ ವಿಷಯ ತಿಳಿಸಬಹುದಿತ್ತಲ್ಲ. ಹಾಗೊಂದ್ ವೇಳೆ ನಾವು ಪೊಲೀಸರಿಗೆ ವಿಷಯ ತಿಳಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ ತಿಥಿ ಆಗ್ಬಿಡ್ತಿತ್ತು. ಅನ್ಯಾಯ ನಡೀತಾ ಇರೋದನ್ನ ನೋಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡದೇ ಇರೋದು ತಪ್ಪು. ಅದು ಒಂದ್ ರೀತಿನಲ್ಲಿ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗೆ. ಇದು ಕೊಲೆ ಮಾಡಿದಕ್ಕಿಂತ ದೊಡ್ಡ ತಪ್ಪು. ಚೆನ್ನಾಗಿ ಹೇಳಿದ್ರಿ ಸರ್. ಆ ಮುತ್ತಪ್ಪನ ಕಡೆಯವರು ನಮ್ ಕೊಡೋ ಹಿಂಸೆನ ಹೇಳ್ತಾ ಹೋದ್ರೆ ಆ ಇನ್ಫಾರ್ಮೇಶನ್ ಕೊಡೋ ಕೆಲ್ಸಾನೇ ಒಂದು ಸರ್ಕಾರಿ ಕೆಲಸ ಆಗ್ಬಿಡುತ್ತೆ ಸರ್. ಈ ನಮ್ಮ ದೇಶದಲ್ಲಿ ನ್ಯಾಯಕ್ಕಿಂತ ಅನ್ಯಾಯದ ಕೆಲಸಗಳೇ ಜಾಸ್ತಿ ಆಗ್ತಾ ಇದೆ. ಈಗ ನೀವ್ ಹೇಳ್ದಾಗ ಮಾಡಿದ್ರೆ ನಮ್ಮ ಭಾರತದಲ್ಲಿ 100 ಕೋಟಿ ಪ್ರಜೆಗಳು ಅಪರಾಧಿಗಳೇ. ಸರ್, ನಿಜ ಹೇಳ್ಬೇಕು ಅಂದ್ರೆ ಈ ನಾಯಕ ನಮ್ಮ ಮೇಲೆ ಕೇಸ್ ಹಾಕಿರೋದು ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲು ಮಾಡಕ್ಕೆ. ಈ ನಾಯಕನ ನಡವಳಿಕೆ ಬಗ್ಗೆ ನಮ್ಗೆ ಅನುಮಾನ ಇದೆ ಸರ್. ಏನಂದ್ರೆ ಬಾಯ್ ಮುಚ್ಚಯ್ಯ, ದುಡ್ಡಿನ ಆಸೆಗೋಸ್ಕರ ಒಂದ್ ಹೆಣ್ಣಿನ ಮಾನ ಮರ್ಯಾದೆ ಮಾರ್ಕೊಳ್ಳೋ ಅಂತ ಮನುಷ್ಯ ನಾನಲ್ಲ ಕಂಡ್ರಯ್ಯ. ನಮ್ ನಾಯಕರು ತಂಗಿ ಗಂಡ ಮೋಸ ಮಾಡಿದ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ 100 ಎಕರೆ ನೀರಾವರಿ ಭೂಮಿನೂ ಕೋಟ್ಯಾಂತರ ರೂಪಾಯಿ ಆಸ್ತಿನೂ ಎಲ್ಡೂ ನೀರು ಬಿಟ್ಟು ಬಂದವರು. ಅಂಥವ್ರು ಕೇವಲ ಹಣಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾರ? ಅದೇನಿದ್ರು ನಿನ್ನಂತ ಲುಚ್ಚ ನನ್ನ ಮಗನಿಗೆ ಹೇಳ್ಕೋ. ಆರ್ಡರ್ ಆರ್ಡರ್. ಸರ್, ನನ್ನ ಜನ್ಮ ಕೊಟ್ಟ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಈ ಹೆಣ್ಣಿನ ಬಾಳ್ ಹಾಳು ಮಾಡಿದವರು ಇವ್ರೆ.
ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವರು ಇವ್ರೇ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಜ್ಞಾಪಕ್ಕೆ ಬರಲಿಲ್ವಾ ಆ ಹುಡುಗಿನ ಹಾಳು ಮಾಡ್ತಾ ಇದ್ದಾಗ ಅವಳು ಚೀರಾಟ ಕೇಳಿ ಸಹ ನಿಂತ ಜಾಗದಿಂದ ಕದಲ್ದೆ ನಿಂತಿದ್ರಲ್ಲ, ನೀವು ಮಾಡಿದ ತಪ್ಪಲ್ವಾ? ಹೆಣ್ಣು ಮಕ್ಕಳು ಮೈ ತುಂಬ ಸೆರಗೊತ್ಕೊಂಡು ಗಂಡಸರ ಮುಂದೆ ಬರೋ ಸಂಪ್ರದಾಯ ನಮ್ದು. ಅಂತದ್ರಲ್ಲಿ ಅವಳನ್ನ ಬಲಾತ್ಕಾರ ಮಾಡಿ ಹೋದ ಮೇಲೆ ಬೆತ್ತಲೆ ಆಗಿ ಬಿದ್ದಿದ್ದ ಅವಳ ದೇಹದ ಮೇಲೆ ತುಂಡು ಬಟ್ಟೆ ಒಚ್ಚುವಷ್ಟು ಕನಿಕರ, ಅನುಕಂಪ, ಸಭ್ಯತೆ ಗಂಡಸರಿಗಿರ್ಲಿ ನಿಮ್ಮಂತ ಹೆಂಗಸರಿಗೂ ಇರ್ಲಿಲ್ವಲ್ಲ. ಆ ತಪ್ಪಲ್ವಾ? ನಿಮ್ಮ ನಿಮ್ಮ ತಾಯಂದ್ರು ಹೇಗೆ ನಿಮ್ಮನ್ನೆಲ್ಲ ಮಡ್ಲಲ್ಲಿ ಹಾಕೊಂಡು ಸಾಕಿದ್ದಾರೋ ಹಾಗೆ ಆಕೆ ತಾಯಿ ಕೂಡ ಆಕೆನ ಮಡ್ಲಲ್ಲಿ ಹಾಕೊಂಡು ಸಾಕಿದ್ದಾಳಮ್ಮ. ಹೆತ್ತ ತಾಯಿ ಆಗ್ಲಿ, ಭೂತಾಯಿ ಆಗ್ಲಿ, ಭಾರತ ಮಾತೆ ಆಗ್ಲಿ, ಹೆಣ್ಣು ಹೆಣ್ಣೆ ಅಮ್ಮ. ಒಂದು ಹೆಣ್ಣೆ ಹೆಣ್ಣಿಗೆ ಆಗ್ಲಿಲ್ಲ ಅಂದ್ರೆ ಇನ್ನು ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇರೋ ಹೆಣ್ಣು ಕುಲವನ್ನು ಕಾಪಾಡೋರು ಯಾರಮ್ಮ? ಯಾರು ಯಾರು? ಮಾತಾಡಿ ಅಮ್ಮ, ಮಾತಾಡಿ. ಒಂದು ಮನೆಯಲ್ಲಿ ಮದುವೆ ಆದ್ರೆ ಸಾವಿರಾರು ಜನ ಬರ್ತಾರೆ, ಸಾವಾದ್ರೆ ಹೆಗಲು ಕೊಡೋದಕ್ಕೆ ನಾಲ್ಕು ಜನ ಆದ್ರೂ ಬರ್ತಾರೆ. ಆದ್ರೆ ಅವತ್ತು ಕಾಪಾಡಿ ಕಾಪಾಡಿ ಅಂತ ಎಷ್ಟು ಚೀರ್ಕೊಂಡ್ರು ಸಹಾಯ ಮಾಡೋದಕ್ಕೆ ಒಬ್ಬರಾದ್ರೂ ಮುಂದೆ ಬರಲಿಲ್ಲ. ಆವತ್ತು ಮುತ್ತಪ್ಪನ ತಮ್ಮ ಈಕೆ ಕೈ ಹಿಡಿದಾಗ, ನಾನ್ ತಪ್ಪು ಅಂತ ಅವನ ಹೊಡೆದು ಬುದ್ಧಿ ಹೇಳಿದಾಗ ಕೋತಿ ಕುಣಿತಾ ನೋಡ್ದಾರಾಗೆ ಚಪ್ಪಾಳೆ ತಟ್ಟದು, ನಡೆದದನ್ನ ಅಲ್ಲೇ ಮರೆತು ಹೊರಟೋದು. ಹಾಳಾಗ್ತಾ ಇರೋದು ಬೇರೆಯವ್ರ ಮನೆ ಹುಡುಗಿ ಅಂತ ನಾನ್ ಕೈ ಮಾಡದೆ ಸುಮ್ಮನಾಗಿದ್ದಿದ್ರೆ ಇವತ್ತು ನಮ್ಮನೆ ಹೆಣ್ಣಿನ ಮಾನ ಮಣ್ಪಾಲಾಗ್ತಿರ್ಲಿಲ್ಲ. ನಮ್ಮನೆ ನಮ್ಮವಳು ನಂಬಾಳು ಅಂತ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರನೇ ಬದುಕಿದ್ರೆ ತಾಯಂದ್ರಿಗೋಸ್ಕರ ಹೋರಾಡೋ ಮಕ್ಳು ಯಾರಣ್ಣ? ಈ ತಾಯಿಗೆ ಕಣ್ಣೀರು ಹಾಕೋ ಹೃದಯ ಯಾವುದನ್ನ? ಕೇವಲ ಒಂದು ಲಾಯರ್ ನೋಟಿಸ್ ಕೊಟ್ಟಿದ್ದಕ್ಕೆ ಅವರವ್ರ ಕೆಲಸನ ಬಿಟ್ಟು 16 ಕಿಲೋಮೀಟರ್ ದೂರದಿಂದ ಬಂದು ಈ ಕೋರ್ಟಲ್ಲಿ ನಾನ್ ನಿರಪರಾಧಿ ಅಂತ ಹೇಳ್ಕೊಳ್ಳೋ ಈ ಜನ ಅವತ್ತು ಅವರವ್ರ ಮನೆಯಿಂದ 10 ಮೆಟ್ಲು ಕೆಳಗಿಳಿದು ಬಂದು ಆಕೆನ ಕಾಪಾಡಕ್ಕಾಗದೆ ಹೋದ. ರೌಡಿಗಳನ್ನ ನೋಡಿದ ಕೂಡ್ಲೆ ಹೆದರಿ ನಡುಗೋದ್ರು. ರೌಡಿಗಳನ್ನ ಗೂಂಡಾಗಲ್ಲ ಕೊಲೆಗೊಳಗರನ್ನ ಹುಟ್ಟಾಗ್ತಾ ಇರೋದು ರಾಜಕೀಯ ನಾಯಕರು ಅಲ್ಲ, ಪೊಲೀಸ್ನವರು ಅಲ್ಲ, ಲಾರಿಗಳು ಅಲ್ಲ, ನಾವು ನೀವು. ನಿಮ್ಮಂತವ್ರು ಹೆದರ್ಕೊಳ್ಳೋದ್ರಿಂದನೇ ರೌಡಿಗಳು ಹುಟ್ಕೊಳ್ಳೋದು. ಅವ್ರಿಗೆ ಚಂದ ಕೊಡ್ತೀರಾ, ಅವ್ರಿಗೋಸ್ಕರ ಹೇಸ್ಗೆ ಬಾಳ್ಬೇಕಾದ್ರೂ ಬದುಕ್ತೀರಾ. ಅನ್ಕೊಂಡಂಗೆ ಬದುಕಕ್ಕೂ ಆಗದೆ, ಕಂಡ ಸತ್ಯನ ಹೇಳೋಕ್ಕೂ ಆಗದೆ, ಅನ್ಯಾಯನ ತಡೆಯಕ್ಕಾಗದ ಬದುಕು ಒಂದು ಬದುಕ. 5 ಕೋಟಿ ಕನ್ನಡಿಗರಿರೋ ಈ ಕರ್ನಾಟಕದಲ್ಲಿ ರೌಡಿಗಳಿರೋದು ಕೇವಲ 4-5 ಸಾವಿರ ಜನ. ಓದು ಸಂಸ್ಕಾರ ಇಲ್ದಿರೋ ಆ ಸಮಾಜ ಘಾತಕರಿಗೆ ಡಾಕ್ಟರ್ಸ್, ಲಾಯರ್ಸು, ಇಂಜಿನಿಯರ್ಸು ಅಷ್ಟೇ ಯಾಕೆ? ಕಾನೂನು ಕಾಪಾಡಬೇಕಾದ ಪೊಲೀಸರಿಂದ ಹಿಡಿದು ಲಾಯರ್ಸ್ವರೆಗೂ ಎಲ್ಲರೂ ಸಲಾಮ್ ಹೊಡಿತಿರಲ್ಲ, ನಿಮ್ಗೆಲ್ಲ ನಾಚಿಕೆ ಆಗಲ್ವಾಣ? ರೌಡಿಗಳು ನಮ್ಮೆಲ್ಲರಾಗೆ ಮಾಮೂಲಿ ಮನುಷ್ಯರೇ, ಅವ್ರಿಗೆ 4 ಕೈ 4 ಕಾಲು 2 ಗುಣಿಗೆ ಇರೋದಿಲ್ಲ. ನೀವೆಲ್ಲರೂ ಸೇರಿ ಒಂದು ಚಿಟಿಕೆ ಹೊಡೆದ್ರೆ ಅವ್ರ ಗುಂಡಿಗೆ ಹೊಡೆದು ನೀರಾಗೋಗುತ್ತೆ. ಈ ಮಾತ್ರ ನಿಮ್ಗೆಲ್ಲ ಹೇಳಬೇಕು ಅಂತಲೇ ನಿಮ್ಗೆಲ್ಲ ನೋಟಿಸ್ ಕೊಡಿಸಿತ್ತು ಅಷ್ಟೇ. ನನಗೆ ನಿಮ್ಮ ಮೇಲೆ ಯಾವ ದ್ವೇಷ ಆಗಲಿ ಕೋಪ ಆಗಲಿ ಇಲ್ಲ. ನಡುಬೀದಿಯಲ್ಲಿ 20 ಜನ ಹೊಡೆದ ಈ ನನ್ನ ಕೈಗೆ ಇವತ್ತು ಆ ಮುತ್ತಪ್ಪ ಹರಿ ತಲೆನ ತೆಗೆಯೋದು ಕಷ್ಟ ಆಗಲ್ಲ. ಆದರೆ ಎಲ್ಲಿವರೆಗೂ ನೀವು ಒಬ್ಬ ಗಾಂಧಿನೇ ಬೇಕು, ಒಬ್ಬ ಸುಭಾಷ್ ಚಂದ್ರ ಬೋಸೆ ಬೇಕು ಅಂತ ನಂಬಿಕೊಂಡು ಬದುಕ್ತೀರಾ? ಎಲ್ಲಿವರೆಗೂ ನಿಮ್ಮನ್ನು ಎದುರಿಸೋರು ಎಕ್ಕಡದ ಕಡೆ ನಿಮ್ಮ ಜೀವನನ ಸವಿಸ್ತೀರಾ? ಇವತ್ತು ನಮ್ಮನೆ ಹೆಣ್ಮಗುಗಾದ ಅನ್ಯಾಯ ನಾಳೆ ಯಾವ ಮನೆ ಹೆಣ್ಮಗುಗೂ ಆಗಬಾರದು ಅಂತಾನೆ ನಿಮಗೆಲ್ಲ ಧೈರ್ಯ ತುಂಬಿ ಕಳಿಸೋದಕ್ಕೋಸ್ಕರ ಇಲ್ಲಿ ಕರೆಸ್ದೆ ಹೊರತು ದುಡ್ಡುಗೋಸ್ಕರ ಆಗಲಿ, ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಆಗಲಿ ನಿಮಗೆ ನೋಟಿಸ್ ಕೊಡಿಸ್ಲಿಲ್ಲ, ನಾ ಕೊಡಿಸ್ಲಿಲ್ಲ. ತಪ್ಪಾಯ್ತಣ್ಣ, ಇವತ್ತು ನೀವು ನಮ್ಮ ಕಣ್ಣು ತೆರೆಸ್ಬಿಟ್ರಿ. ನಾವು ಮಾಡಿದ ತಪ್ಪನ್ನ ತಪ್ಪು ಅಂತ ತೋರಿಸಿ ನಮ್ಮನ್ನ ತಿದ್ದಿದ್ರಿ. ನಾವು ಕೋರ್ಟ್ಗೆ ಹೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗಿದೆ ಅಂತ ತಿಳಿದಿದ್ವಿ, ಆದ್ರೆ ಅದು ತಪ್ಪು ಅಂತ ಇವತ್ತು ನಿಮ್ಮಿಂದ ನಮಗೆ ಗೊತ್ತಾಯ್ತು. ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾವು ಕೈ ಕಟ್ಟಿ ಕೂತ್ಕೊಳ್ಳ. ಯುವರ್ ಆನರ್, ನರಸಿಂಹನಾಯಕರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು, ಪ್ರೇಮನ್ನ ರೇಪ್ ಮಾಡಿದ್ದು ಮುತ್ತಪ್ಪ ಮತ್ತು ಅವ್ರ ತಮ್ಮ, ಅವರು ಸಹಾಯ ಮಾಡಿದ ರೌಡಿಗಳು ಯಾರಾಗುತ್ತೋ ನಮಗ್ ಗೊತ್ತು, ನಾವು ಅವ್ರನ್ನ ತೋರಿಸ್ತೀವಿ. ಆ ಮುತ್ತಪ್ಪನ ಮೇಲೆ ಎಷ್ಟೇ ಕೇಸ್ ಇದ್ರು ಅದಕ್ಕೆ ನಾವು ಸಾಕ್ಷಿ ಹೇಳ್ತೀವಿ. ಹೌದು, ನಾವು ಹೇಳೋ ಸಾಕ್ಷಿಯಿಂದ ರೌಡಿ ಅನ್ನೋ ಪದನೇ ಅಳಿಸೋಗ್ಬೇಕು. ಪ್ರೇಮ ಅನ್ನೋ ಅಮಾಯಕ ಹೆಣ್ಣನ್ನ ಹಾಡಹಗಲಿನಲ್ಲೇ ಮಾನಭಂಗ ಮಾಡಿ ನಾಯಕನ ಮೇಲೆ ಹತ್ಯೆ ಪ್ರಯತ್ನ ಮಾಡಿದ ಆಪಾದನೆ ಮೇಲೆ ಮುತ್ತಪ್ಪ, ಹರಿ, ವೆಂಕಟೇಶ್, ರಾಜಶೇಖರ್, ಶಾಂತಾ ಹಾಗೂ ಗೌತಮ್ ಚಂದ್ ಅವರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಈ ನ್ಯಾಯಾಲಯ ಸಂಬಂಧಪಟ್ಟ ಪೊಲೀಸರಿಗೆ ಆದೇಶ ನೀಡುತ್ತದೆ. ನಾಯಕರೇ,
ನಾವು ಬದುಕ್ತಿದ್ದ ರೀತಿ ನೀತಿನೇ ಸರಿ ಅಂತ ತಿಳಿದು ಇಷ್ಟು ದಿನ ನಾಯಿ ಬಾಳ್ ಬಾಳ್ತಿದ್ದ ನಮ್ಮನ್ನ ಸಿದ್ದಿ ದೊಡ್ಡ ಉಪಕಾರ ಮಾಡಿದ್ರು. ನಾಯಕರೇ, ಇದ್ದದ್ದನ್ನ ಇದ್ದಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದಿ ಅವ್ರ ಕಾಲನ್ನ ಕತ್ತರಿಸಿ ಅನ್ನೋ ಮಾತನ್ನ ಹೇಳ್ಕೊಟ್ಟು ಮನುಷ್ಯನಿಗೆ ಆದರ್ಶನೇ ಮುಖ್ಯ ಅಂತ ತೋರಿಸ್ಕೊಟ್ಬಿಟ್ರಿ. ನಾಯಕರೇ, ಇದುವರೆಗೂ ಹೇಳಿಗಳಾಗ ಬಾಳಿದ್ವಿ, ಇನ್ ಮುಂದೆ ಗಂಡಸರಾಗ ಬಾಳೋದನ್ನ ಕಲಿತೀವಿ. ಹೌದು ನಾಯಕರೇ, ನಮ್ಮಲ್ಲಿ ಎಂತ ಒಗ್ಗಟ್ಟಿದೆ, ಎಂತ ಶಕ್ತಿ ಇದೆ ಅಂತ ಇವತ್ ನಿಮ್ಮಿಂದ ಗೊತ್ತಾಯ್ತು. ಇನ್ ಮುಂದೆ ನಾವೇನು ಅಂತ ತೋರಿಸ್ತೀವಿ. ನಾಯ್ಕ ನನ್ ಮಗ ನಮ್ಮ ನೋಡಿ ಹೆದರ್ಕೊಂಡು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ವಂತೆ, ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಣ್ಣ, ಇನ್ ಮುಂದೆ ನಮ್ಮನ್ನ ಯಾವನು ಏನು ಮಾಡ್ಕೊಳಕ್ ಹಾಕಿಲ್ಲ, ರೇಸರ್ ಮುತ್ತಪ್ಪ ಅಂತ ಅಂದ್ರೆ ಸಾಕು. ಊರಲ್ಲಿರೋ ನಮ್ಮ ಮಕ್ಕಳ ಚಡ್ಡಿಗಳೆಲ್ಲ ಒದ್ದೆ ಆಗೋಗ್ಬಿಡ್ತವೆ. ಈಗ ನಮ್ ಚಡ್ಡಿ ಒದ್ದೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೇನಾಯ್ತು ಮುತ್ತಪ್ಪ? ನಮ್ಗೇನು ಹುಡುಗಾಲ ಇಲ್ಲ, ಕೋರ್ಟ್ ನಲ್ಲಿ ನಮ್ಗೆ ಅರೆಸ್ಟ್ ವಾರಂಟ್ ಕೊಟ್ಟಿದ್ದಾರೆ. ಜನತಾ ನ್ಯಾಯಾಲಯದಲ್ಲಿ ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಜನ ರೊಚ್ಚಿಗೆದ್ದು ಹುಚ್ಚು ಪ್ರವಾಹ ತರ ನಮ್ ಕಡೆ ನುಗ್ಗಿ ಬರ್ತಾ ಇದ್ದಾರೆ. ನಮ್ಮ ಹತ್ರ ಇರೋ ಚಾಕು, ಚೂರಿ, ಕತ್ತಿ, ಚೈನು, ಲಾಂಗ್ ಮೇಲೆ ನಿನ್ ನಂಬಿಕೆ ಇಲ್ವಾ? ಅವುಗಳ ಮೇಲೆ ಆ ನನ್ನ ಮಕ್ಕಳ ಹೆಸರು ಬರ್ಸಿಟ್ಬಿಡ್ತೀನಿ, ನಮ್ಮ ಹುಡುಗರು ಕುರಿ ಕಡೆ ಕಡ್ದು ಬಿಡ್ತಾರೆ. ಜನಶಕ್ತಿಯನ್ನು ಬೆಂಕಿ ಮುಂದೆ ಗೂಂಡಾ ಶಕ್ತಿ ಭಸ್ಮ ಆಗೋಗುತ್ತೆ. ಬಿಡಿಬಿಡಿಯಾಗಿದ್ದ ಬೆರಡುಗಳೆಲ್ಲ ಇವತ್ತು ಒಂದಾಗಿ ಮುಷ್ಟಿಯಾಗಿವೆ. ಆ ವಜ್ರ ಮುಷ್ಟಿಯ ಒಂದೇ ಒಂದು ಪ್ರಹಾರಕ್ಕೆ ನಾವೆಲ್ಲ ಚಿಂದಿ ಚಿಂದಿ ಆಗಿ ಹೋಗ್ತೀವಿ. ಮುತ್ತಪ್ಪ, ನನ್ ಮಾತು ಕೇಳು, ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ನಡಿ ಬದ್ದು ಜಾಗ ಖಾಲಿ ಮಾಡೋಣ, ನಡಿ ನಡಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಯಾವ ಜನ ನಿನ್ನ ಕಂಡ್ರೆ ಹೆದ್ರಿ ಒಂದು ಮೈಲಿ ದೂರ ಓಡ್ತಾ ಇದ್ರು, ಅದೇ ಜನ ಇವತ್ತು ನಿನ್ನ ಓಡಿಸ್ಕೊಂಡು ಬರ್ತಾ ಇದ್ದ. ಯಾವ ಜನರ ರಕ್ತ ನೀನು ಹೀರ್ತಾ ಇದ್ದು, ಅದೇ ಜನ ಇವತ್ತು ನಿನ್ನ ರಕ್ತ ಹರಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಪಾಪಿಗಳನ್ನ ನಾಶ ಮಾಡಬೇಕು ಅನ್ನೋ ಪ್ರಜ್ಞೆ ಜನರಲ್ಲಿ ಬಂದಾಯ್ತು. ಇನ್ನಿನ್ನ ತಪ್ಪಿಸ್ಕೊಳಕ್ ಯಾವ ದಾರಿನೂ ಇಲ್ಲ, ನಿನಗಿರೋದು ಒಂದೇ ದಾರಿ, ಯಮಲೋಕದ ದಾರಿ. ಪಾಪಿಗಳ ಲೋಕವಾಗಿದ್ದ ಈ ನಾಡು, ಈ ಹೊಸ ಸಹಸ್ರಮಾನದಲ್ಲಾದ್ರೂ ರಾಮರಾಜ್ಯವಾಗಬೇಕಾದ್ರೆ ನಿನ್ನಂತ ರಾಕ್ಷಸರ ಅಂತ್ಯ ಆಗಲೇಬೇಕು. ಹೆದರ್ಕೋಬೇಡ, ನಾನ್ ನಿನಗೆ ಶಿಕ್ಷೆ ಕೊಡಲ್ಲ. ನಿನ್ನಿಂದ ಅನ್ಯಾಯಕ್ಕೆ ಒಳಗಾದ ಈ ಜನಾನೇ ಇವತ್ತು ನಿನಗೆ ಶಿಕ್ಷೆ ಕೊಡ್ತಾರೆ. ನೀನು ಗಾಂಧಿವಾದಿನಾ? ಸಾರ್ವಜನಿಕರ ಹಣ ನುಂಗಿ ನೀರ್ ಕುಡಿದಕ್ಕೆ ತಗೋ. ಮುತ್ತಪ್ಪನಂತ ರಾಕ್ಷಸನ ಹುಟ್ಟಾಕ್ತೀರಾ?
ಬಡವರು ಬಡವರಾಗಿ ಇರ್ಬೇಕು, ನಿನ್ನಂತ ಆಯೋಗರು ಶ್ರೀಮಂತರಾಗಿರ್ಬೇಕಾ? ಬಡವರ ರಕ್ತನ ರೌಡಿಗಳು ಕುಡಿಬೇಕಾ? ನಾಯಕರೇ, ತಪ್ಪನ್ನ ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳಿದ ನಿಮ್ಮ ಮಾತು ಇಷ್ಟು ಬೇಗ ಪ್ರತಿಫಲ ಕೊಡುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಾಯಕ, ದೊಡ್ಡ ಮಾತು ತಿದ್ದೋದಕ್ಕೆ ನಾನ್ಯಾರು? ಕನ್ನಡದ ಜನ ಮನಸ್ಸು ಮಾಡಿದ್ರೆ ಎಂತ ಕ್ರಾಂತಿ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನರಸಿಂಹ ನಾಯ್ಕರೇ, ನಿಮ್ಮಿಂದ ಕನ್ನಡ ರಾಜ್ಯ ರಾಮರಾಜ್ಯ ಆಗ್ಲಿ ಅಂತ ಹಾರೈಸ್ತೀವಿ.